ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಸೊ ನೋಡ್ರಿ ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್ ಅಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಡಿಸ್ಕಸ್ ಮಾಡೋಣ ಸೊ ನೋಡ್ರಿ ಡಿಸ್ಕಸ್ ಮಾಡ್ತಿರುವಂತ ಆರ್ಟಿಕಲ್ಸ್ ಯಾವ್ದು ತಪ್ಪ ಅಂದ್ರೆ ಹತ್ತೊಂಬತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ತೆರಡು ಹಿಂದೂದು ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಡಿಸ್ಕಸ್ ಮಾಡ್ತಿದ್ವಿ ಸೊ ನೋಡ್ರಿ ಫಸ್ಟ್ ಆರ್ಟಿಕಲ್ ಏನಿದೆ ಅಂದ್ರೆ ಗ್ರೇಸಿಂಗ್ ಎನಿಮಲ್ಸ್ ಕೀ ಟು ಲಾಂಗ್ ಟರ್ಮ್ ಸಾಯಿಲ್ ಕಾರ್ಬನ್ ಸ್ಟೆಬಿಲಿಟಿ ಸೇಸ್ ಐಐ ಸಿ ಸ್ಟಡೀಸ್ ಸೊ ಇಲ್ಲಿ ಗ್ರೇಜಿಂಗ್ ಎನಿಮಲ್ಸ್ ಅಂದ್ರೆ ನೋಡ್ರಿ ಈ ಪ್ರಾಣಿಗಳಿಂದ ಮೇಯಿಸೋದ್ರಿಂದ ಅಥವಾ ಪ್ರಾಣಿಗಳನ್ನ ಮೈಸೋದ್ರಿಂದ ಏನಪ್ಪ ಅಂದ್ರೆ ನಮ್ಗೆ ಲಾಂಗ್ ಟರ್ಮ್ ಅಂದ್ರೆ ತುಂಬಾ ಅವಧಿವರೆಗೂ ನಾವ್ ಏನ್ ಮಾಡ್ಬೋದು ಅಂದ್ರೆ ಸಾಯಿಲ್ ಕಾರ್ಬನ್ ಏನಿದೆ ಅಥವಾ ಮಣ್ಣಿನಲ್ಲಿರುವಂತ ಕಾರ್ಬನ್ ಅನ್ನು ನಾವು ಕಾಪಾಡ್ಕೋಬಹುದು ಅದರ ಸ್ಥಿತಿಗತಿಗೆ ಏನಪ್ಪ ಅಂದ್ರೆ ಸ್ಟೇಬಲ್ ಆಗಿರುತ್ತೆ ಅದು ಗಟ್ಟಿಯಾಗಿರುತ್ತೆ ಅದರಿಂದ ಯಾವುದೇ ತರಹದ ಹಾನಿ ಆಗಲ್ಲ ಅಂತ ಹೇಳ್ತಿದ್ದಾರೆ ಫಾರ್ ಎಕ್ಸಾಂಪಲ್ ನೋಡ್ರಿ ಈ ಗ್ರೇಸಿಂಗ್ ಮಾಡ್ಲಿಲ್ಲ ಅಂದ್ರೆ ಮಣ್ಣಿನ ಸೌಕಳಿ ಜೊತೆಗೂ ಏನಾಗಬಹುದಪ್ಪ ಅಂದ್ರೆ ಸಾಯಿಲ್ ಕಾರ್ಬನ್ ಹಾಳಾಗ್ಬಹುದು ಹಾಗಾಗಿ ಈ ಮೈಸೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ನಾವು ತುಂಬಾ ದಿನಗಳವರೆಗೆ ಏನ್ ಮಾಡಬಹುದು ಅಂದ್ರೆ ಮಣ್ಣಿನಲ್ಲಿರುವಂತಹ ಕಾರ್ಬನ್ ಅನ್ನ ಶೇಖರಿಸಿ ಇಡಬಹುದು ಅಥವಾ ಅದನ್ನ ಸಂರಕ್ಷಣೆ ಮಾಡಬಹುದು ಅಂತ ಅವರು ಹೇಳ್ತಿದ್ದಾರೆ ಸೊ ನೋಡ್ರಿ ಸ್ಟಡಿ ಪಬ್ಲಿಷ್ ಮಾಡಿದವರು ಯಾರಂದ್ರೆ ಐ ಐ ಸಿ ಅವರು ಈ ಸ್ಟಡಿಯನ್ನ ಪಬ್ಲಿಷ್ ಮಾಡಿದ್ದಾರೆ ಸೊ ನೋಡ್ರಿ ನಾವು ಮುಂಚೆ ಈ ಯಾವ ತರನಾಗಿ ಗ್ರೇಜಿಂಗ್ ಮಾಡೋದ್ರಿಂದ ಅನುಕೂಲ ಆಗುತ್ತೆ ಅಂತ ತಿಳ್ಕೋದಕ್ಕಿಂತ ಮುಂಚೆ ಈ ಸಾಯಿಲ್ ಕಾರ್ಬನ್ ಅಂದ್ರೆ ಏನಂತ ನಾವು ತಿಳ್ಕೊಳ್ಳೋಣ ಸೊ ಫಸ್ಟ್ ಆಫ್ ಆಲ್ ಸಾಯಿಲ್ ಕಾರ್ಬನ್ ಅಂದ್ರೆ ಏನಪ್ಪಾ ಅಂದ್ರೆ ಈ ಕಾರ್ಬನ್ ಏನು ಗಣರೂಪದಲ್ಲಿ ಇರುತ್ತಲ್ಲ ಅದನ್ನ ಮಣ್ಣಿನಲ್ಲಿ ಶೇಖರ್ಷಣೆ ಮಾಡಿಟ್ಟಿರ್ತಾರಲ್ಲ ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಸ್ವಯಲ್ ಕಾರ್ಬನ್ ಅಂತ ಕರಿತೀವಿ ನೋಡ್ರಿ ಯಾವ ಕಾರ್ಬನ್ ಏನಪ್ಪಾ ಅಂದ್ರೆ ಗಣರೂಪದಲ್ಲಿ ಇದ್ದು ಮಣ್ಣಿನಲ್ಲಿ ಶೇಖರಣೆ ಆಗಿರುತ್ತಲ್ಲ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಸ್ವಯಲ್ ಕಾರ್ಬನ್ ಅಂತ ಸಾಯಿಲ್ ಕಾರ್ಬನ್ ಅಂತ ಕರಿತೀವಿ ಮಣ್ಣಿನಲ್ಲಿ ಶೇಖರ್ಣೆ ಆಗಿರುತ್ತಲ್ಲ ಅದನ್ನ ಸ್ವಯಲ್ ಕಾರ್ಬನ್ ಅಂತ ಕರಿತೀವಿ ನೋಡ್ರಿ ಇದು ಜಾಗತಿಕ ಕಾರ್ಬನ್ ಸೈಕಲ್ ನಲ್ಲಿ ಅಥವಾ ಗ್ಲೋಬಲ್ ಕಾರ್ಬನ್ ಸೈಕಲ್ ನಲ್ಲಿ ಇದೇನಪ್ಪಾ ಅಂದ್ರೆ ಒಂದು ವೇ ಸ್ಟೋರ್ ಹೌಸ್ ಆಗಿ ಕೆಲಸ ಆಗುತ್ತೆ ಜಾಗತಿಕ ಕಾರ್ಬನ್ ಸೈಕಲ್ ಅಲ್ಲಿ ಇದೇನಪ್ಪಾ ಅಂದ್ರೆ ಸಿಂಕ್ ಅಥವಾ ಸ್ಟೋರ್ ಹೌಸ್ ಆಗಿ ಕೆಲಸವನ್ನ ಮಾಡುತ್ತೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಇದ್ರದ್ದು ಕೆಲವೊಂದಿಷ್ಟು ಮಹತ್ವ ಇದೆ ಸಾಯಿಲ್ ಕಾರ್ಬನ್ ಅಂತ ಏನಪ್ಪ ಅಂದ್ರೆ ಈ ಸಾಯಿಲ್ ಕಾರ್ಬನ್ ಏನೇನು ಉಪಯೋಗಗಳಾಗತ್ತಪ್ಪ ಅಂದ್ರೆ ಫಸ್ಟ್ ನೋಡ್ರಿ ಇದು ಬಯೋಜಿಯೋ ಕೆಮಿಸ್ಟ್ರೊಳಗೆ ಬಯೋಜಿಯೋ ಒಳಗೆ ಏನಪ್ಪ ಅಂದ್ರೆ ಒಂದು ಮಹತ್ವದ ಪಾತ್ರವನ್ನು ವಹಿಸುತ್ತೆ ಜೊತೆಗೆ ನೋಡ್ರಿ ಕ್ಲೈಮೇಟ್ ಚೇಂಜ್ ಅಂಡ್ ಮಿಟಿಗೇಷನ್ ಕ್ಲೈಮೇಟ್ ಚೇಂಜ್ ಅಂಡ್ ಮಿಟಿಗೇಷನ್ ಅಂದ್ರೆ ಹವಾಮಾನ ನಿಯಂತ್ರಣ ಹವಾಮಾನ ಬದಲಾವಣೆ ಮತ್ತೆ ನಿಯಂತ್ರಣದಲ್ಲಿ ಏನಪ್ಪ ಅಂದ್ರೆ ಇದರ ಪಾತ್ರ ಪ್ರಮುಖವಾಗಿದೆ ಜೊತೆಗೆ ನೋಡ್ರಿ ಇದ್ರ ಜೊತೆಗೆ ಏನಪ್ಪ ಅಂದ್ರೆ ಗ್ಲೋಬಲ್ ಕ್ಲೈಮೇಟ್ ಮಾಡೆಲ್ ಅನ್ನ ಕನ್ಸ್ಟ್ರಕ್ಟ್ ಮಾಡುತ್ತೆ ಅಂದ್ರೆ ಜಾಗತಿಕ ಮಾದರಿ ಈ ಜಾಗತಿಕ ಹವಾಮಾನ ಮಾದರಿಗಳನ್ನು ಇದೇನಪ್ಪ ಅಂದ್ರೆ ತಯಾರು ಮಾಡುತ್ತೆ ಅಥವಾ ಗ್ಲೋಬಲ್ ಕ್ಲೈಮೇಟ್ ಮಾಡೆಲ್ ಅನ್ನು ಇದೇನಪ್ಪಾ ಅಂದ್ರೆ ತಯಾರು ಮಾಡುತ್ತೆ ಜಾಗತಿಕ ಹವಾಮಾನ ಮಾಡೆಲ್ ಗಳನ್ನ ಇದೇನಪ್ಪ ಅಂದ್ರೆ ತಯಾರು ಮಾಡುತ್ತೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಸಾಯಿಲ್ ಕಾರ್ಬನ್ ಅಲ್ಲೂ ಕೂಡ ಏನಪ್ಪ ಅಂದ್ರೆ ಎರಡು ತರಂತ ಕಾರ್ಬನ್ಗಳಿವೆ ಫಸ್ಟ್ ಒನ್ ಏನಪ್ಪ ಅಂದ್ರೆ ಆರ್ಗ್ಯಾನಿಕ್ ಸೊ ಆರ್ಗ್ಯಾನಿಕ್ ಅಂದ್ರೆ ಏನಪ್ಪ ಅಂದ್ರೆ ಜೈವಿಕ ಅಂತ ನಾವು ಕರಿಬಹುದು ಫಸ್ಟ್ ಒನ್ ಆರ್ಗ್ಯಾನಿಕ್ ಇನ್ನೊಂದೇನಪ್ಪ ಅಂದ್ರೆ ಇನ್ಆರ್ಗ್ಯಾನಿಕ್ ಇನ್ಆರ್ಗ್ಯಾನಿಕ್ ಅಂದ್ರೆ ನಾವೇನಂತ ಕರಿಬಹುದು ಅಂದ್ರೆ ಅಜೈವಿಕ ಅಂತ ಕರಿಬಹುದು ಇದನ್ನ ಜೈವಿಕ ಅಂತ ಕರೆದ್ರೆ ಇನ್ಆರ್ಗ್ಯಾನಿಕ್ ಏನಪ್ಪ ಅಂದ್ರೆ ಅಜೈವಿಕ ಕಾರ್ಬನ್ ಅಂತ ಕರಿಬಹುದು ಸೊ ನೋಡ್ರಿ ಆರ್ಗ್ಯಾನಿಕ್ ಕಾರ್ಬನ್ ಇದೆಯಲ್ಲ ಇದು ಯಾವ್ದ್ರಿಂದ ಬರುತ್ತಪ್ಪ ಅಂದ್ರೆ ಈ ಸಸ್ಯಗಳು ಮತ್ತೆ ಪ್ರಾಣಿಗಳು ಕೊಳೆಯೋದ್ರಿಂದ ಬರುವಂತ ಕಾರ್ಬನ್ ಅನ್ನು ನಾವೇನಂತ ಕರಿತೀವಿ ಅಂದ್ರೆ ಆರ್ಗ್ಯಾನಿಕ್ ಕಾರ್ಬನ್ ಅಂತ ಕರಿತೀವಿ ಪ್ಲಾಂಟ್ಸ್ ಮತ್ತೆ ಅನಿಮಲ್ಸ್ ಕೊಳೆಯೋದ್ರಿಂದ ಬರುವಂತ ಕಾರ್ಬನ್ ಅನ್ನು ಆರ್ಗ್ಯಾನಿಕ್ ಅಂತ ಕರೆದ್ರೆ ಇನ್ಆರ್ಗ್ಯಾನಿಕ್ ಅಂದ್ರೆ ಈ ಮಣ್ಣಿನ ಆಗಿ ಅಥವಾ ಕಲ್ಲು ಬಂಡಗಳ ಸೌಕಳೆಯಾಗಿ ಖನಿಜಗಳ ಏನ್ ಬರುತ್ತಲ್ಲ ಆ ಖನಿಜಗಳನ್ನು ನಾವೇನಂತ ಕರಿತೀವಿ ಅಂದ್ರೆ ಇನ್ಆರ್ಗ್ಯಾನಿಕ್ ಕಾರ್ಬನ್ ಅಂತ ಕರಿತೀವಿ ಸೊ ನೋಡ್ರಿ ನಮ್ಮ ಎಕ್ಸಾಮಿನೇಷನ್ಗೆ ಏನಪ್ಪಾ ಅಂದ್ರೆ ಆರ್ಗ್ಯಾನಿಕ್ ಕಾರ್ಬನ್ ಅಲ್ಲಿ ತುಂಬ ಇಂಪಾರ್ಟೆಂಟ್ ಪಾತ್ರ ವಹಿಸುತ್ತೆ ಯಾಕಂದ್ರೆ ಆರ್ಗ್ಯಾನಿಕ್ ಕಾರ್ಬನ್ ಮೇಲೆ ನಿಮ್ಗೆ ಏನಪ್ಪ ಅಂದ್ರೆ ಹೆಚ್ಚಿನದಂತ ಕ್ವಶನ್ಸ್ ನ ಕೇಳೋದ್ರಿಂದ ನಾವು ಆರ್ಗ್ಯಾನಿಕ್ ಕಾರ್ಬನ್ ಬಗ್ಗೆನೇ ಏನಪ್ಪಾ ಅಂದ್ರೆ ಹೆಚ್ಚು ತಿಳ್ಕೊಳ್ಳೋಣ ಸೊ ನೋಡ್ರಿ ಆರ್ಗ್ಯಾನಿಕ್ ಕಾರ್ಬನ್ ಇದೆಯಲ್ಲ ಇದ್ರ ಬಗ್ಗೆನೇ ಏನಪ್ಪಾ ಅಂದ್ರೆ ನಿಮ್ಮ ಎಕ್ಸಾಮಿನೇಷನ್ ಜಾಸ್ತಿ ಕೇಳ್ತಾರೆ ಜೊತೆಗೆ ನೋಡ್ರಿ ಈ ಕಾರ್ಬನ್ ಎರಡನೇ ಹೈಯೆಸ್ಟ್ ಸಿಂಕ್ ಇರೋದ್ಯಾವು ಸ್ಟೋರ್ ಹೌಸ್ ಇರೋದ್ ಯಾವ್ದಪ್ಪ ಅಂದ್ರೆ ಸಾಯಿಲ್ ಅಂದ್ರೆ ಈ ಮಣ್ಣಿನಲ್ಲಿ ಏನಪ್ಪ ಅಂದ್ರೆ ಹೆಚ್ಚು ಏನಪ್ಪಾ ಅಂದ್ರೆ ಕಾರ್ಬನ್ ಅನ್ನ ಶೇಖರಣೆ ಮಾಡಿ ಇಟ್ಟಿರಲಾಗಿರುತ್ತೆ ಯಾವಾಗ ಅಂದ್ರೆ ಫಸ್ಟ್ ಬರೋದ್ ಯಾವ್ದಪ್ಪ ಅಂದ್ರೆ ಸಮುದ್ರಗಳು ಅಥವಾ ಓಷನ್ ಸೆಕೆಂಡ್ ಸ್ಟೋರ್ ಹೌಸ್ ಯಾವ್ದಪ್ಪ ಅಂದ್ರೆ ಮಣ್ಣು ಅಂತ ನಾವು ಹೇಳ್ಬೋದು ಫಸ್ಟ್ ಸಮುದ್ರ ಬಂದ್ರೆ ಏನಪ್ಪ ಅಂದ್ರೆ ಮಣ್ಣು ಬರುತ್ತೆ ಅಂತ ನಾವು ಹೇಳ್ಬೋದು ಸೊ ನೋಡ್ರಿ ಈ ಆರ್ಗ್ಯಾನಿಕ್ ಕಾರ್ಬನ್ ಇದೆಯಲ್ಲ ಇದೇನಪ್ಪ ಅಂದ್ರೆ ಮಣ್ಣಿನಲ್ಲಿ ಎಷ್ಟು ಪರ್ಸೆಂಟೇಜ್ ಅಂದ್ರೆ ಸೊ ನೋಡ್ರಿ ಮಣ್ಣಿನಲ್ಲಿ ಎಷ್ಟು ಪರ್ಸೆಂಟ್ ಇರುತ್ತೆ ಅಂದ್ರೆ ಎರಡರಿಂದ ಹತ್ತು ಪರ್ಸೆಂಟ್ ಇರುತ್ತೆ ಸೊ ಇದರಿಂದ ಏನಪ್ಪಾ ಅಂದ್ರೆ ಈ ಆ ಮಣ್ಣಿಗೆ ಇರುವಂತ ಫಿಸಿಕಲ್ ಬಯಾಲಜಿಕಲ್ ಮತ್ತೆ ಕೆಮಿಕಲ್ ಫಂಕ್ಷನ್ಸ್ ಅಲ್ಲಿ ಇದು ತುಂಬಾ ಮಹತ್ವದ ಪಾತ್ರವನ್ನು ವಹಿಸುತ್ತೆ ಅಂದ್ರೆ ಆ ಮಣ್ಣಿನ ಫಿಸಿಕಲ್ ಸ್ಟ್ರಕ್ಚರ್ ಯಾವ ತರನಾಗಿದೆ ಅಂದ್ರೆ ಫಿಸಿಕಲ್ ಆಗಿ ಯಾವ್ ತರನಾಗಿ ಕಾಣುತ್ತೆ ಮತ್ತೆ ಕೆಮಿಕಲ್ ಕೆಮಿಕಲ್ ಕಂಪೋಸಿಷನ್ ಯಾವ ತರನಾಗಿದೆ ಮತ್ತೆ ಬಯಾಲಜಿಕಲ್ ಆಗಿ ಯಾವ ತರ ಜೈವಿಕವಾಗಿ ಅದ್ ಯಾವ ತರನಾಗಿ ಕೆಲಸ ಮಾಡುತ್ತೆ ಅನ್ನೋದು ಯಾವ್ದು ಡಿಸೈಡ್ ಮಾಡುತ್ತೆ ಅಂದ್ರೆ ಆ ಮಣ್ಣಿನಲ್ಲಿರುವಂತ ಸಾಯಿಲ್ ಕಾರ್ಬನ್ ಡಿಸೈಡ್ ಮಾಡುತ್ತೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಇದು ಅಲ್ದೆ ಏನಪ್ಪ ಅಂದ್ರೆ ಈ ಅಗ್ರಿಕಲ್ಚರ್ ಫಂಕ್ಷನ್ ಗೆ ಏನಪ್ಪ ಅಂದ್ರೆ ಈ ಸಾಯಿಲ್ ಕಾರ್ಬನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಯಾವ ತರನಾಗ್ ಇಂಪಾರ್ಟೆಂಟ್ ಆಗತ್ತಪ್ಪ ಅಂದ್ರೆ ಈಗ ನೋಡ್ರಿ ಅಗ್ರಿಕಲ್ಚರ್ ಮಾಡ್ಬೇಕು ಅಥವಾ ಕೃಷಿಯನ್ನ ಮಾಡ್ಬೇಕಂದ್ರೆ ನಿಮ್ಗೆ ಏನ್ ಬೇಕಂದ್ರೆ ಆ ಮಣ್ಣಿನಲ್ಲಿ ಕೆಲವೊಂದಿಷ್ಟು ನ್ಯೂಟ್ರಿಯೆಂಟ್ಸ್ ಇರಬೇಕು ಅಥವಾ ಪೋಷಕಾಂಶಗಳು ಇರ್ಬೇಕು ಅವಾಗ ಮಾತ್ರ ಏನಂದ್ರೆ ಬೆಳೆಗಳು ಸಮೃದ್ಧವಾಗಿ ಬೆಳೆಯುತ್ತೆ ಸೊ ಈಗ ಸಾಯಿಲ್ ಕಾರ್ಬನ್ ಏನ್ ಮಾಡತ್ತಂದ್ರೆ ಈ ಒಂದು ಮಣ್ಣಿಗೆ ಏನ್ ಮಾಡತ್ತಪ್ಪ ಅಂದ್ರೆ ನ್ಯೂಟ್ರಿಯೆಂಟ್ಸ್ ಅನ್ನ ಪ್ರೊವೈಡ್ ಮಾಡುತ್ತೆ ಸೊ ನ್ಯೂಟ್ರಿಯೆಂಟ್ಸ್ ಪ್ರೊವೈಡ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಆ ನ್ಯೂಟ್ರಿಯೆಂಟ್ಸ್ ಇಂದ ಮತ್ತೆ ಉತ್ತಮ ಬೆಳೆಗಳು ಬರುತ್ತೆ ಜೊತೆಗೆ ನೋಡ್ರಿ ಸಾಯಿಲ್ ಕಾರ್ಬನ್ ಇರೋದ್ರಿಂದ ಅಥವಾ ಮಣ್ಣಿನಲ್ಲಿ ಕಾರ್ಬನ್ ಇರೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ಮಾಯಶ್ಚರ್ ಕಂಟೆಂಟ್ ಜಾಸ್ತಿ ಆಗುತ್ತೆ ಮಾಯ್ಚರ್ ಕಂಟೆಂಟ್ ಏನಿದೆ ಅದು ಜಾಸ್ತಿ ಆಗುತ್ತೆ ಅಂದ್ರೆ ಈ ಮಾಯ್ಚರ್ ಅನ್ನ ಹಿಡಿದಿಟ್ಕೊಳ್ಳುವಂತ ಕೆಪಾಸಿಟಿ ಜಾಸ್ತಿ ಆಗುತ್ತೆ ಆಮೇಲೆ ಅದ್ರ ಅವೈಲಬಿಲಿಟಿ ಅಂದ್ರೆ ಅದ್ ಯಾವಾಗ ನಿಮಗೆ ಪ್ಲಾಂಟಿಗೆ ಬೇಕಲ್ಲ ಫಾರ್ ಎಕ್ಸಾಂಪಲ್ ನೋಡ್ರಿ ಬಹಳಷ್ಟು ಸರಿ ನಾವೇನಪ್ಪ ಅಂದ್ರೆ ನೀರಾವರಿಯಲ್ಲಿ ಯೂಸ್ ಮಾಡ್ಬೇಕ್ರೆ ಜಾಸ್ತಿ ನೀರ್ ಏನಾಗುತ್ತೆ ಅಂದ್ರೆ ಆಗಿ ಹೋಗುತ್ತೆ ಅಂದ್ರೆ ಬಳಕೆ ಆಗೋದಕ್ಕಿಂತ ಜಾಸ್ತಿ ನೀರು ಆಗಿ ಹೋಗುತ್ತೆ ಈ ತರನಾಗಿ ಸಾಯಿಲ್ ಕಾರ್ಬನ್ ಇರೋದ್ರಿಂದ ಏನಪ್ಪ ಅಂದ್ರೆ ಆ ನೀರು ಆ ನೀರು ಆವಿ ಆಗದೇನ ಅಂದ್ರೆ ಆ ಗಿಡಗಳಿಗೆ ಎಷ್ಟು ಬೇಕಲ್ಲ ಅಷ್ಟು ನೀರನ್ನ ಅದೇ ಒದಗಿಸುತ್ತೆ ಜೊತೆಗೆ ನೋಡ್ರಿ ಈ ಪಲ್ಯೂಟೆಂಟ್ಸ್ ಏನಿದೆ ಅಂದ್ರೆ ಭೂಮಿಗೆ ಹಾನಿಕಾರಕವಾದಂತ ಭೂಮಿಗೆ ಮಾಲಿನ್ಯ ಮಾಡುವ ಅಥವಾ ಮಾಲಿನ್ಯ ಮಾಡುವ ವಸ್ತುಗಳನ್ನ ನಾವೇನಂತ ಕರೆಯುತ್ತೇವೆ ಅಂದ್ರೆ ಪೊಲ್ಯೂಟೆಂಟ್ಸ್ ಅಂತ ಕರಿತೀವಿ ಈ ವಸ್ತುಗಳು ಏನಪ್ಪ ಅಂದ್ರೆ ಕಮ್ಮಿ ಆಗುತ್ತೆ ಯಾಕಂದ್ರೆ ಈ ವಸ್ತುಗಳನ್ನು ಸಹ ಏನಪ್ಪ ಅಂದ್ರೆ ಸಾಯಿಲ್ ಕಾರ್ಬನ್ ಅಲ್ಲಿ ನಾವು ಸ್ಟೋರ್ ಮಾಡೋದ್ರಿಂದ ಇದರಿಂದ ಏನ್ ಮಾಲಿನ್ಯತೆ ಬರುತ್ತೆ ಅಥವಾ ಏನ್ ವಾಯು ಮಾಲಿನ್ಯ ಇರಬಹುದು ಅಥವಾ ಸಾಯಿಲ್ ಮಾಲಿನ್ಯ ಏನಾಗ ಮಣ್ಣಿನ ಮಾಲಿನ್ಯ ಏನ್ ಮಾಡ್ತಾರಲ್ಲ ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ಪಂಜಾಬ್ ಹರಿಯಾಣ ಕಡೆ ಎಲ್ಲ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಸ್ಟ್ರಾ ಉಳ್ದಿರುತ್ತಲ್ಲ ಭತ್ತ ಮೇಲೆ ಏನ್ ಸ್ಟ್ರಾ ಉಳ್ದಿರುತ್ತಲ್ಲ ಅದಕ್ಕೆ ಏನ್ ಮಾಡ್ತಾರಪ್ಪ ಅಂದ್ರೆ ಸುಡ್ತಾರೆ ಅದರಿಂದ ಏನಾಗುತ್ತೆ ಅಂದ್ರೆ ಅಲ್ಲಿರುವಂತ ಸಾಯಿಲ್ ಕಾರ್ಬನ್ ಹಾಳಾಗಳದಲ್ಲಿ ಏನಾಗುತ್ತಪ್ಪ ಅಂದ್ರೆ ಮಣ್ಣು ಮಲಿನವಾಗುತ್ತೆ ಇದನ್ನ ಸಹ ನಾವು ಕಮ್ಮಿ ಮಾಡ್ಬೋದು ಅಂತ ಹೇಳ್ತಾರೆ ಜೊತೆಗೆ ನೋಡ್ರಿ ಇದರಿಂದ ಏನಪ್ಪಾ ಅಂದ್ರೆ ಗ್ರೀನ್ ಹೌಸ್ ಗ್ಯಾಸ್ ಏನಿದೆ ಅಂದ್ರೆ ಹಸಿರು ಮನೆ ಅನಿಲಗಳೇನಿದೆ ಅಲ್ಲ ಅದ್ರ ಎಮಿಷನ್ಸ್ ಕೂಡ ಕಮ್ಮಿ ಆಗುತ್ತೆ ಸೊ ಹಾಗಾಗಿ ಸಾಯಿಲ್ ಕಾರ್ಬನ್ ಏನಪ್ಪ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಪಾತ್ರ ವಹಿಸುತ್ತೆ ಯಾಕಂದ್ರೆ ಫಸ್ಟ್ ಇದೇನ್ ಮಾಡುತ್ತಂದ್ರೆ ಮಾಯ್ಶರ್ ಕಂಟೆಂಟ್ ಹಿಡಿದಿಟ್ಕೊಳ್ಳುತ್ತೆ ಜೊತೆಗೆ ನೋಡ್ರಿ ಈ ಪ್ಲಾಂಟಿಗೆ ಅಥವಾ ಬೆಳೆಗಳಿಗೆ ಬೇಕಾದಂತ ನ್ಯೂಟ್ರಿಷನ್ಸ್ ಅಥವಾ ಪೋಷಕಾಂಶಗಳು ಏನಿದೆಯಲ್ಲ ಅದನ್ನ ಸಪ್ಲೈ ಮಾಡುತ್ತೆ ಜೊತೆಗೆ ನೋಡ್ರಿ ಗ್ಲೋಬಲ್ ಕ್ಲೈಮೇಟಿಕ್ ಒಳಗೆ ಇದು ತುಂಬಾ ಇಂಪಾರ್ಟೆಂಟ್ ಪಾತ್ರವನ್ನ ವಹಿಸುತ್ತೆ ಯಾಕಂದ್ರೆ ಈಗ ಸಾಯಿಲ್ ಕಾರ್ಬನ್ ನಾವು ಇರ್ಲಿಲ್ಲ ಅಂದ್ರೆ ಏನಾಗುತ್ತಪ್ಪ ಅಂದ್ರೆ ನಾವು ಅದನ್ನ ಏನ್ ಮಾಡ್ತೀವಿ ಅಂದ್ರೆ ಬೇರೆ ಬೇರೆ ತರನಾಗಿ ಡಿಸ್ಪೋಸ್ ಮಾಡಕ್ ನೋಡ್ತೀವಿ ಫಾರ್ ಎಕ್ಸಾಂಪಲ್ ನೋಡ್ರಿ ಈ ಪ್ರಾಣಿ ಮತ್ತೆ ಸಸ್ಯಗಳು ಕೊಳೆಯೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ಸಾಯಿಲ್ ಕಾರ್ಬನ್ ಇಂಪಾರ್ಟೆಂಟ್ ಆಗ ಆರ್ಗ್ಯಾನಿಕ್ ಕಾರ್ಬನ್ ಏನಾಗುತ್ತೆ ಅಂದ್ರೆ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ತೆ ಅದೇ ಪ್ರಾಣಿಗಳು ಮತ್ತೆ ಸಸ್ಯಗಳನ್ನ ನಾವು ಸುಡ್ತಾ ಹೋದ್ರೆ ಏನಂದ್ರೆ ಆರ್ಗ್ಯಾನಿಕ್ ಕಮ್ಮಿ ಆಗುತ್ತೆ ಬಟ್ ಏನಪ್ಪ ಅಂದ್ರೆ ಮಲೀನಗಳು ಜಾಸ್ತಿ ಆಗುತ್ತೆ ಅಂದ್ರೆ ವಾಯು ಮಾಲಿನ್ಯ ಜಾಸ್ತಿ ಆಗುತ್ತೆ ಈ ತರನಾಗಿ ಏನಪ್ಪ ಅಂದ್ರೆ ಸಾಯಿಲ್ ಕಾರ್ಬನ್ ಇಂದ ಇಷ್ಟೆಲ್ಲ ಉಪಯೋಗಗಳಿವೆ ಹಾಗಾದ್ರೆ ಯಾವ ತರನಾಗಿ ಗ್ರೇಜಿಂಗ್ ಮಾಡೋದ್ರಿಂದ ಏನಪ್ಪ ಅಂದ್ರೆ ಈ ಸೊಯಿಲ್ ಕಾರ್ಬ್ಣನ ಸಂರಕ್ಷಣೆ ಮಾಡಬಹುದು ಅಥವಾ ಮಣ್ಣಿನ ಒಂದು ಕಾರ್ಬನ್ ಅನ್ನ ಸಂರಕ್ಷಣೆ ಮಾಡಬಹುದು ಅಂತ ನೋಡೋಣ ನೋಡ್ರಿ ಈ ಸ್ಟಡಿನ ಯಾರು ಕಂಡಕ್ಟ್ ಮಾಡಿದಾರಂದ್ರೆ ಸೆಂಟರ್ ಫಾರ್ ಎಕಲಾಜಿಕಲ್ ಸೈನ್ಸ್ ಮತ್ತೆ ಡಿವಿಚಾ ಸೆಂಟರ್ ಫಾರ್ ಕ್ಲೈಮೇಟ್ ಚೇಂಜ್ ಅವರು ಏನಪ್ಪಾಂದ್ರೆ ಈ ಸ್ಟಡಿನ ಕಂಡಕ್ಟ್ ಮಾಡಿದ್ದಾರೆ ಸೆಂಟರ್ ಫಾರ್ ಎಕಲಾಜಿಕಲ್ ಸೈನ್ಸ್ ಡಿವಿಚ ಸೆಂಟರ್ ಫಾರ್ ಕ್ಲೈಮೇಟ್ ಚೇಂಜ್ ಅವರು ಈ ಸ್ಟಡಿನ ಕಂಡಕ್ಟ್ ಮಾಡಿದ್ದಾರೆ ಇವರು ಏನ್ ಹೇಳ್ತಾರೆ ಅಂದ್ರೆ ಒಂದು ಹದಿನಾರು ವರ್ಷ ಸ್ಟಡಿ ಮಾಡಿದ್ದಾರೆ ಯಾವ ತರನಾಗಿ ಸ್ಟಡಿ ಮಾಡಿದಾರಪ್ಪ ಅಂದ್ರೆ ಸೊ ನೋಡ್ರಿ ಸಿ ಎಸ್ ಎಸ್ ಅವರು ಸಿ ಎಸ್ ಅವರು ಮತ್ತೆ ಡಿ ಎಸ್ ಡಿ ಸಿ ಅವರು ಏನ್ ಮಾಡಿದ್ದಾರೆ ಅಂದ್ರೆ ಒಂದು ರಿಸರ್ಚ್ ಮಾಡಿದ್ದಾರೆ ಸೊ ನೋಡ್ರಿ ಹಿಮಾಲಯದಲ್ಲಿ ಏನಪ್ಪ ಅಂದ್ರೆ ಈ ಯಾಕ್ ಮತ್ತೆ ಐಬಿಕ್ಸ್ ಅನ್ನೋ ಏನಿರ್ತಾವಲ್ಲ ಅವು ಏನ್ ಮಾಡ್ತಿರ್ತಪ್ಪ ಅಂದ್ರೆ ಗ್ರೇಜಿಂಗ್ ಅನ್ನ ಮಾಡ್ತಿರ್ತಾವ ಅಥವಾ ಮೈತಾ ಇರ್ತವೆ ಹಿಮಾಲಯದ ಎಕೋಸಿಸ್ಟಮ್ ಅಲ್ಲಿ ಸೊ ಇದನ್ನ ಏನ್ ಅಂದ್ರೆ ಕೆಲವೊಂದಿಷ್ಟು ವರ್ಷಗಳಾದ್ಮೇಲೆ ಆ ಎಕೋಸಿಸ್ಟಮ್ ಇಂದ ಆಕ್ ಮತ್ತೆ ಬೇರೆ ಅನಿಮಲ್ ಅನ್ನ ರಿಮೂವ್ ಮಾಡಿದಾಗ ಏನಾಗುತ್ತಪ್ಪ ಅಂದ್ರೆ ಅಲ್ಲಿರುವಂತ ಎಕೋಸಿಸ್ಟಮ್ ಅಲ್ಲಿ ಫ್ಲಕ್ಚುಯೇಷನ್ಸ್ ಆಗುತ್ತೆ ಅಥವಾ ಅಲ್ಲಿರುವಂತ ವಾತಾವರಣದಲ್ಲಿ ಏನಾಗುತ್ತೆ ಅಂದ್ರೆ ಫ್ಲಕ್ಚುಯೇಷನ್ಸ್ ಆಗುತ್ತೆ ಫಾರ್ ಎಕ್ಸಾಂಪಲ್ ನೋಡ್ರಿ ಅಲ್ಲಿರುವಂತ ಸಾಯಿಲ್ ಕಾರ್ಬನ್ ಅಥವಾ ಮಣ್ಣು ಏನಿರುತ್ತಲ್ಲ ಅದು ಚೇಂಜ್ ಆಗುತ್ತೆ ಇದರಿಂದ ಏನಪ್ಪಾ ಅಂದ್ರೆ ಗ್ಲೋಬಲ್ ಕಾರ್ಬನ್ ಸೈಕಲ್ ಮೇಲೆ ಇದೊಂದು ನೆಗೆಟಿವ್ ಪರಿಮಾಣವನ್ನ ಬೀರುತ್ತೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಈ ಸ್ಟಡಿ ಪ್ರಕಾರ ಏನಪ್ಪಾ ಅಂದ್ರೆ ಈ ಕಾರ್ಬನ್ ಏನಿದೆಯಲ್ಲ ಅದು ಜಾಸ್ತಿ ಎಲ್ಲಿದೆ ಅಂದ್ರೆ ಮಣ್ಣಿನಲ್ಲಿದೆ ಯಾವ್ದಕ್ಕಿಂತ ಜಾಸ್ತಿ ಇದೆಯಪ್ಪ ಅಂದ್ರೆ ಎಲ್ಲ ಪ್ರಾಣಿ ಮತ್ತೆ ಪಕ್ಷಿಗಳು ಮತ್ತೆ ಅಟ್ಮಾಸ್ಫಿಯರ್ನ ಕಂಬೈನ್ ಮಾಡಿದಾಗ ಅಂದ್ರೆ ನಮ್ಮ ಸುತ್ತಮುತ್ತಲುವಂತ ಪ್ರಾಣಿ ಪಕ್ಷಿಗಳು ಮತ್ತೆ ಸಸ್ಯಗಳು ಮತ್ತೆ ಅಟ್ಮಾಸ್ಫಿಯರ್ನ ಕಂಪೇರ್ ಮಾಡೋದಕ್ಕಿಂತ ಜಾಸ್ತಿ ಕಾರ್ಬನ್ ಎಲ್ಲಿದೆ ಅಂದ್ರೆ ಮಣ್ಣಿನಲ್ಲಿದೆ ಅಂತ ಅವರು ಹೇಳ್ತಿದ್ದಾರೆ ಹಾಗಾಗಿ ಈ ಇಂಪಾರ್ಟೆನ್ಸ್ ಏನಪ್ಪ ಅಂದ್ರೆ ಅದ್ರದ್ದೇನ್ ಪರ್ಸಿಸ್ಟೆನ್ಸ್ ಇದೆ ಅಥವಾ ಅದ್ರದೇನ್ ಸಂರಕ್ಷಣೆ ಇದೆ ಅಲ್ಲ ಅದು ನಮ್ಗೆ ತುಂಬಾ ಮಹತ್ವವಾಗಿದೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಯಾವಾಗ ಪ್ರಾಣಿ ಮತ್ತೆ ಪಕ್ಷಿಗಳು ಪ್ರಾಣಿ ಮತ್ತೆ ಸಸ್ಯಗಳು ಸಾಯ್ತವಲ್ಲ ಅದೇನಾಗತ್ತಪ್ಪ ಅಂದ್ರೆ ಡೆಡ್ ಆರ್ಗ್ಯಾನಿಕ್ ಮ್ಯಾಟರ್ ಆಗುತ್ತೆ ಇದೀಗ ಏನಾಗತ್ತಪ್ಪ ಅಂದ್ರೆ ಮಣ್ಣಿಗೆ ಸೇರ್ಕೊಳ್ಳುತ್ತೆ ಯಾವಾಗ ಈ ಸೂಕ್ಷ್ಮಾಣು ಜೀವಿಗಳೇನಿರುತ್ತಲ್ಲ ಅದನ್ನೇನ್ ಮಾಡತ್ತಂದ್ರೆ ಆ ದೇಹವನ್ನ ಕೊಳಿಸಿ ಅದನ್ನೇನ್ ಮಾಡತಂದ್ರೆ ಮಣ್ಣಿಗೆ ಸೇರಿಸುತ್ತೆ ಇದರಿಂದ ಏನಾಗತ್ತಪ್ಪ ಅಂದ್ರೆ ವಾತಾವರಣಕ್ಕೆ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗೋದು ಕಮ್ಮಿ ಆಗುತ್ತೆ ಜೊತೆಗೆ ನೋಡ್ರಿ ಏನ್ ಸಾಲಿಡ್ ಕಾರ್ಬನ್ ಇರುತ್ತಲ್ಲ ಅದು ಮತ್ತೆ ಮಣ್ಣಿಗೆ ಸೇರುತ್ತೆ ಜೊತೆಗೆ ನೋಡ್ರಿ ಈ ಸಾಯಿಲ್ ಪೂಲಿಂದ ನಮ್ಗೆ ಏನಪ್ಪಾ ಅಂದ್ರೆ ಏನ್ ರಿಲಯಬಲ್ ಸಿಂಕ್ ಆಗಿ ಸಿಗುತ್ತೆ ಫಾರ್ ಎಕ್ಸಾಂಪಲ್ ನೋಡ್ರಿ ಎಲ್ಲಿ ಹೆಚ್ಚು ಈ ಪ್ರಾಣಿ ಮತ್ತೆ ಪಕ್ಷಿಗಳು ಕೊಳ್ತಿರ್ತವಲ್ಲ ಆ ಮಣ್ಣು ಏನಪ್ಪ ಅಂದ್ರೆ ತುಂಬಾ ಫಲವತ್ತತೆ ಆಗಿರುತ್ತೆ ಅಂತ ನಾವು ಹೇಳ್ತಿರ್ತೀವಿ ಸೊ ಹಾಗಾಗಿ ನಾವೇನಾದ್ರೂ ಈ ಸಾಯಿಲ್ ಕಾರ್ಬನ್ ಅನ್ನ ಮೇಂಟೈನ್ ಮಾಡ್ಬೇಕು ಅಥವಾ ಮಣ್ಣನ್ನ ಇನ್ನೂ ಸಂರಕ್ಷಣೆ ಮಾಡ್ಬೇಕಾರೆ ಅಲ್ಲಿರುವಂತಹ ಕಾರ್ಬನ್ ಅನ್ನ ಮೇಂಟೈನ್ ಮಾಡೋದು ತುಂಬಾ ಉಪಯುಕ್ತವಾಗಿದೆ ಅಂತ ಅವರು ಹೇಳ್ತಿದ್ದಾರೆ ಸೊ ನೋಡ್ರಿ ಜೊತೆಗೆ ಏನಪ್ಪಾ ಅಂದ್ರೆ ಈ ಸಾಯಿಲ್ ಕಾರ್ಬನ್ ಫಿಕ್ಚುಯೇಷನ್ ಮಾಡುವಲ್ಲಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಏನಪ್ಪಾ ಅಂದ್ರೆ ನೈಟ್ರೋಜನ್ ಸೊ ನಾನ್ ನಿಮ್ಗಾಗ್ಲೇ ಹೇಳಿದೆ ಗ್ರೇಜಿಂಗ್ ಏನಿದೆಯಲ್ಲ ಇದೆಯಲ್ಲ ಇದ್ರಿಂದ ಏನಾಗತ್ತಪ್ಪ ಅಂದ್ರೆ ಸಾಯಿಲ್ ಕಾರ್ಬನ್ ಜಾಸ್ತಿ ಆಗುತ್ತೆ ಅದನ್ನ ಸಂರಕ್ಷಣೆ ಮಾಡ್ಬೋದು ಅಂತ ನಾ ಹೇಳ್ದೆ ಆದ್ರೆ ಯಾವ ತರನಾಗಿ ಅಂತ ನೀವು ಕೇಳ್ಬಹುದು ಯಾಕಂದ್ರೆ ಗ್ರೇಜಿಂಗ್ ಮಾಡೋದ್ರಿಂದ ಅಥವಾ ಮೇಯಿಸೋದ್ರಿಂದ ಏನಾಗುತ್ತೆ ನೋಡ್ರಿ ಮೇಯಿಸೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ಮೇಯ್ದು ಮೇಯ್ದೋಗುತ್ತೆ ಓವರ್ ಗ್ರೇಸಿಂಗ್ ಏನಾದ್ರೆ ಮಣ್ಣಿನ ಸವಕಳಿ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳಿದ್ದೆ ಆದ್ರೆ ಇಲ್ಲಿ ಏನ್ ಹೇಳಿದ್ರಂದ್ರೆ ಗ್ರೇಜಿಂಗ್ ಮಾಡೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ಈ ಸಾಯಿಲ್ ಕಾರ್ಬನ್ ಸಂರಕ್ಷಣೆ ಆಗುತ್ತೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಸಾಯಿಲ್ ಕಾರ್ಬನ್ ಫಿಕ್ಸೇಷನ್ ಮಾಡುವಲ್ಲಿ ಅಥವಾ ಅದನ್ನ ಕರೆಕ್ಟ್ ಆಗಿ ಏನಪ್ಪ ಅಂದ್ರೆ ನೋಡ್ಕೊಳ್ಳೋದ್ರಲ್ಲಿ ಮಹತ್ವದ ಪಾತ್ರ ಯಾವ್ದು ವಹಿಸುತ್ತೆ ಅಂದ್ರೆ ನೈಟ್ರೋಜನ್ ವಹಿಸುತ್ತೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಈ ಮಣ್ಣು ಯಾವ ಕಂಡೀಷನ್ಸ್ ಇಲ್ಲಿ ಮತ್ತೆ ನೈಟ್ರೋಜನ್ ಎಷ್ಟು ಇದೆ ಅನ್ನೋದ್ರ ಮೇಲೆ ಏನಪ್ಪ ಅಂದ್ರೆ ಅದು ಕಾರ್ಬನ್ ಫುಲ್ ಸ್ಟೆಬಿಲೈ ಸ್ಟೆಬಿಲೈಸ್ ಮತ್ತೆ ಡಿಸ್ಟೆಬಿಲೈಸ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಈಗ ಹರ್ಬಿಒರಸ್ ಅಥವಾ ಈ ಆಕ್ ಮತ್ತೆ ಐಬಿಕ್ಸ್ ಅನಿಮಲ್ಸ್ ಅಂತ ಪ್ರಾಣಿಗಳು ಏನಾದ್ರೂ ಅಲ್ಲಿ ಜಾಸ್ತಿ ಮೈತಾ ಇದ್ರೆ ಅದೇನ್ ಮಾಡುತ್ತೆ ಅಂದ್ರೆ ಈ ಇಂಟ್ರಾಕ್ಷನ್ ಚೇಂಜ್ ಮಾಡುತ್ತೆ ಹಾಗಾಗಿ ಏನಪ್ಪಾ ಅಂದ್ರೆ ತುಂಬಾ ಕಾಲದವರೆಗೂ ಆ ಮಣ್ಣಿನಲ್ಲಿರುವಂತ ಕಾರ್ಬನ್ ಅನ್ನು ನಾವು ಸಂರಕ್ಷಣೆ ಮಾಡಬಹುದು ಅಂತ ಅವರು ಹೇಳ್ತಾ ಇದ್ದಾರೆ ಸೊ ನೋಡ್ರಿ ಅದೇ ತರನಾಗಿ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಏನಿದೆಯಪ್ಪ ಅಂದ್ರೆ ಇದೊಂದು ಮ್ಯಾನ್ ಬುಕ್ ಆರ್ ಪ್ರೈಸ್ ಬಗ್ಗೆ ಇದೆ ಸೊ ನೋಡ್ರಿ ಶ್ರೀಲಂಕನ್ ಆತನ್ ಶಿಹಾನ್ ಕರುಣಾ ತಿಲಕ ಕ್ವಿನ್ಸ್ ಬುಕ್ ಆರ್ ಪ್ರೈಸ್ ಫಾರ್ ಆಫ್ಟರ್ ಲೈಟ್ ಥ್ರಿಲ್ಲರ್ ಸೊ ನೋಡ್ರಿ ಶ್ರೀಲಂಕನ್ ಆತರ್ ಆದಂತ ಸ್ನೇಹನ್ ಕರುಣಾ ತಿಲಕ್ ಅವರು ಏನ್ ಮಾಡಿದ್ದಾರೆ ಅಂದ್ರೆ ಮ್ಯಾನ್ ಬುಕರ್ ಪ್ರೈಸ್ ಅನ್ನ ಗೆದ್ದಿದ್ದಾರೆ ಬಿಫೋರ್ ನಾವ್ ಏನಪ್ಪಾ ಆರ್ಟಿಕಲ್ ಡಿಸ್ಕಶನ್ ಮಾಡೋದಕ್ಕಿಂತ ಮುಂಚೆ ಈ ಮ್ಯಾನ್ ಬುಕರ್ ಪ್ರೈಸ್ ಬಗ್ಗೆ ಕೆಲವೊಂದಿಷ್ಟು ಹಿಸ್ಟ್ರಿಯನ್ನ ತಿಳ್ಕೊಳ್ಳೋಣ ಸೊ ನೋಡ್ರಿ ಮ್ಯಾನ್ ಬುಕರ್ ಪ್ರೈಸ್ ಬಗ್ಗೆ ನಾವೇನಪ್ಪ ಅಂದ್ರೆ ಕೆಲವೊಂದಿಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ ಸೊ ಮ್ಯಾನ್ ಬುಕರ್ ಪ್ರೈಸ್ ಅಥವಾ ಇಂಟರ್ನ್ಯಾಷನಲ್ ಬುಕರ್ ಪ್ರೈಸ್ ಅಂತ ಏನಿದೆಯಲ್ಲ ಇದನ್ನೇನಪ್ಪ ಅಂದ್ರೆ ಪ್ರತಿ ವರ್ಷ ಕೊಡ್ತಾರೆ ಸೊ ನೋಡ್ರಿ ಇದನ್ನೇನಪ್ಪ ಅಂದ್ರೆ ಪ್ರತಿ ವರ್ಷ ಕೊಡ್ತಾರೆ ಸೊ ಇದನ್ನು ಯಾರಿಗೆಲ್ಲ ಕೊಡ್ತಾರಪ್ಪ ಅಂದ್ರೆ ಯಾವೆಲ್ಲ ಬುಕ್ ಏನಪ್ಪ ಅಂದ್ರೆ ಇಂಗ್ಲೀಷ್ ಗೆ ಟ್ರಾನ್ಸ್ಲೇಟ್ ಆಗಿ ಅದೇನಾಗಿರ್ಬೇಕಂದ್ರೆ ಐರ್ಲೆಂಡ್ ಮತ್ತೆ ಯುಕೆ ಅಲ್ಲಿ ಪಬ್ಲಿಷ್ ಆಗಿರ್ಬೇಕು ಫಾರ್ ಎಕ್ಸಾಂಪಲ್ ನೋಡ್ರಿ ಹೋದ ವರ್ಷ ತಾಂಬಾಬ್ ಸ್ಯಾಂಡ್ ಗೆ ಏನಪ್ಪಾ ಅಂದ್ರೆ ಭಾರತದ ಗೀತಾಂಜಲಿ ಶ್ರೀ ಅವ್ರಿಗೆ ಏನಪ್ಪ ಅಂದ್ರೆ ತಾಂಬಾಬ್ ಸ್ಯಾಂಡ್ ಅನ್ನೋ ಒಂದು ಕೃತಿಗೆ ಏನ್ ಮಾಡಿದ್ರು ಅಂದ್ರೆ ಬುಕ್ಕರ್ ಪ್ರೈಸ್ ಅನ್ನ ಕೊಟ್ಟಿದ್ರು ಈ ಕೃತಿ ಏನಾಗಿತ್ತಪ್ಪ ಅಂದ್ರೆ ಒರಿಜಿನಲ್ ಬೇರೆ ಭಾಷೆಯಲ್ಲಿ ಇತ್ತು ಅದನ್ನೇನಪ್ಪ ಅಂದ್ರೆ ಇಂಗ್ಲೀಷ್ ಗೆ ಟ್ರಾನ್ಸ್ಲೇಟ್ ಮಾಡಿರ್ಬೇಕು ನೋಡ್ರಿ ಇಂಗ್ಲೀಷ್ ಗೆ ಏನಪ್ಪಾ ಅಂದ್ರೆ ಭಾಷಾಂತರ ಮಾಡಿರ್ಬೇಕು ಜೊತೆಗೆ ಯು ಕೆ ಯುನೈಟೆಡ್ ಕಿಂಗ್ಡಮ್ ಮತ್ತೆ ಐರ್ಲೆಂಡ್ ಅಲ್ಲಿ ಏನಪ್ಪಾ ಅಂದ್ರೆ ಅದನ್ನ ಪ್ರಕಾಶನ ಮಾಡಿರ್ಬೇಕು ಅಥವಾ ಪಬ್ಲಿಷ್ ಅನ್ನ ಮಾಡಿರ್ಬೇಕಂತ ಅವರು ಹೇಳ್ತಿದ್ದಾರೆ ಅಂತ ಒಂದು ಬುಕ್ ಗೆ ಮಾತ್ರ ಏನಪ್ಪಾಂದ್ರೆ ಪ್ರತಿ ವರ್ಷ ಮ್ಯಾನ್ ಬುಕ್ ಪ್ರೈಸ್ ಅನ್ನ ಕೊಡ್ತಾರೆ ಜೊತೆಗೆ ನೋಡ್ರಿ ಎರಡ್ ಸಾವಿರದ ಐದರಕ್ಕಿಂತ ಮುಂಚೆ ಕರೀತಿದ್ರು ಅಂದ್ರೆ ಇಂಟರ್ ನ್ಯಾಷನಲ್ ಬೂಕರ್ ಪ್ರೈಸ್ ಅಂತ ಕರೀತಿದ್ರು ಇಂಟರ್ನ್ಯಾಷನಲ್ ಬುಕಾರ್ ಪ್ರೈಸ್ ಅಂತ ಕರೀತಿದ್ರು ಎರಡ್ ಸಾವಿರದ ಇದ್ರ ಹೆಸರು ಏನಾಯ್ತಪ್ಪ ಅಂದ್ರೆ ಮ್ಯಾನ್ ಬುಕರ್ ಮ್ಯಾನ್ ಬುಕರ್ ಇಂಟರ್ ಪ್ರೈಸ್ ಅಂತ ಆಯ್ತು ಸೊ ನೋಡ್ರಿ ಎರಡ್ ಸಾವಿರದ ಐದ್ರಲ್ಲಿ ಏನಂತಂದ್ರೆ ಮ್ಯಾನ್ ಬುಕರ್ ಇಂಟರ್ನ್ಯಾಷನಲ್ ಪ್ರೈಸ್ ಅಂತ ಹೇಳಿ ಇದಕ್ಕೆ ಏನಪ್ಪಾ ಅಂದ್ರೆ ಹೆಸರನ್ನ ಚೇಂಜ್ ಮಾಡ್ತಾರೆ ಜೊತೆಗೆ ನೋಡ್ರಿ ಇದರ ಮುಖ್ಯ ಗುರಿ ಏನು ಯಾಕೆ ಮ್ಯಾನ್ ಬುಕರ್ ಪ್ರೈಸ್ ಅನ್ನ ಕೊಡ್ತಾರೆ ಅಂದ್ರೆ ಸೊ ನೋಡ್ರಿ ಇದೇನ್ ಮಾಡುತ್ತೆ ಅಂದ್ರೆ ಓದುವ ಹವ್ಯಾಸವನ್ನ ಜಾಸ್ತಿ ಮಾಡುತ್ತೆ ಅದಕ್ಕೂ ಎಸ್ಪೆಷಲಿ ನೋಡ್ರಿ ಕ್ವಾಲಿಟಿ ಅಂದ್ರೆ ಕ್ವಾಲಿಟೇಟಿವ್ ಆಗಿರುವಂತ ಅಥವಾ ತುಂಬಾ ಕ್ವಾಲಿಟಿಯಿಂದ ಕೂಡಿರುವಂತ ನಾವೆಲ್ಸ್ ಅನ್ನ ಓದುವ ಹವ್ಯಾಸವನ್ನ ಜಾಸ್ತಿ ಮಾಡುತ್ತೆ ಸೊ ಇದ್ರ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ರೀಡಿಂಗ್ ಫಿಕ್ಷನ್ಸ್ ಅಥವಾ ಫಿಕ್ಷನ್ಸ್ ಅಂದ್ರೆ ನಾವ್ ಅಂತ ಹೇಳ್ಬೋದು ಅಂದ್ರೆ ಯಾವ್ದನ್ನ ಕಲ್ಪಿಸಲಾಗಿ ಬರೆಯಲಾಗಿರುತ್ತೆ ಯಾವುದು ಕಲ್ಪನೆ ಮುಖಾಂತರ ಬರೆಯಲಾಗಿರುತ್ತೆ ಅದನ್ನ ನಾವೇನಪ್ಪ ಅಂದ್ರೆ ಫಿಕ್ಷನ್ ಅಂತ ಕರೀತಾರೆ ಅದೇ ರಿಯಲ್ ಘಟನೆಗಳಿದ್ರೆ ನಾನ್ ಫಿಕ್ಷನಲ್ ಸ್ಟೋರೀಸ್ ಅಂದ್ರೆ ಕಲ್ಪನೆ ಮಾಡದೇ ಇರೋದು ಸೊ ನೋಡ್ರಿ ಇಲ್ಲೇನಪ್ಪ ಅಂದ್ರೆ ತುಂಬಾ ಕ್ವಾಲಿಟಿ ಇರುವಂತ ಫಿಕ್ಷನಲ್ ಸ್ಟೋರೀಸ್ ನ ಓದೋದಕ್ಕೆ ಎನ್ಕರೇಜ್ ಮಾಡೋದೇ ಇದರ ಮುಖ್ಯ ಉದ್ದೇಶವಾಗಿದೆ ಸೊ ಫಿಕ್ಷನಲ್ ಏನಂದ್ರೆ ಕಾಲ್ಪನಿಕ ಕಥೆಗಳಂತ ನಾವೇನ್ ಕರಿತೀವಲ್ಲ ಈ ಕಾಲ್ಪನಿಕ ಕಥೆಗಳನ್ನ ಕ್ವಾಲಿಟಿ ಕಾಲ್ಪನಿಕ ಕಥೆಗಳನ್ನ ಓದುವಂತ ಹವ್ಯಾಸ ಜಾಸ್ತಿ ಮಾಡದೆ ಮ್ಯಾನ್ ಬುಕರ್ ಪ್ರೈಸ್ ನ ಮುಖ್ಯ ಉದ್ದೇಶ ಆಗಿದೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಪ್ರತಿ ವರ್ಷ ಇದಕ್ಕೆ ಏನಪ್ಪಾ ಅಂದ್ರೆ ಎಷ್ಟು ಪ್ರೈಸ್ ಇರುತ್ತೆ ಅಂದ್ರೆ ಐವತ್ತು ಸಾವಿರ ಯೂರೋ ಇದಕ್ಕೆ ಪ್ರೈಸ್ ಇರುತ್ತೆ ಸೊ ನೋಡ್ರಿ ಈ ಪ್ರೈಸ್ ನ ಏನ್ ಅಂದ್ರೆ ಟ್ರಾನ್ಸ್ಲೇಟರ್ ಯಾರು ಇರ್ತಾರೆ ಅವ್ರಿಗೆ ಮತ್ತೆ ಏನಪ್ಪಾ ಅಂದ್ರೆ ಈಕ್ವಲ್ ಆಗಿ ಹಂಚ್ತಾರೆ ಅಂದ್ರೆ ಯಾರೆಲ್ಲ ಆ ಬುಕ್ಕಿನ ಆತರ್ ಇದಾರೆ ಒರಿಜಿನಲ್ ಬರ ಇದಾರೆ ಅವ್ರಿಗೂ ಅಷ್ಟೇ ದುಡ್ಡನ್ನ ಕೊಡ್ತಾರೆ ಜೊತೆಗೆ ನೋಡ್ರಿ ಯಾರೆಲ್ಲ ಭಾಷಾಂತರ ಮಾಡಿದಾರಲ್ಲ ಅವರಿಗೆ ಮಧ್ಯೆ ಏನಪ್ಪ ಅಂದ್ರೆ ಐವತ್ತು ಸಾವಿರ ಯೂರೋನ ಡಿವೈಡ್ ಮಾಡಿ ಕೊಡ್ತಾರೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಈ ಏನು ಬುಕ್ ಇದೆಯಲ್ಲ ಇದೇನಪ್ಪ ಅಂದ್ರೆ ಮುಂಚೆ ಇಂಗ್ಲಿಷ್ ಅಲ್ಲಿ ಟ್ರಾನ್ಸ್ಲೇಟ್ ಮಾಡಿರ್ಬೇಕು ಅಂತ ಟ್ರಾನ್ಸ್ಲೇಟರ್ ಗೆ ಟ್ವೆಂಟಿ ಫೈವ್ ತೌಸಂಡ್ ಡಾಲರ್ ಆತರ್ ಗೆ ಟ್ವೆಂಟಿ ಫೈವ್ ತೌಸಂಡ್ ಡಾಲರ್ ಅನ್ನ ಕೊಡ್ತಾರೆ ಜೊತೆಗೆ ನೋಡ್ರಿ ಯಾರೆಲ್ಲ ಆತರ್ ಮತ್ತೆ ಟ್ರಾನ್ಸ್ಲೇಟರ್ ಶಾರ್ಟ್ ಲಿಸ್ಟ್ ಆಗಿರುತ್ತಲ್ಲ ಅಂತವ್ರಿಗೆ ಏನಪ್ಪ ಅಂದ್ರೆ ಪ್ರತಿಯೊಬ್ಬರಿಗೆ ಎಷ್ಟು ಪ್ರೈಸ್ ಸಿಗುತ್ತಂದ್ರೆ ಎರಡ್ ಸಾವಿರದ ಐದನೂರು ಯೂರೋ ಪ್ರೈಸ್ ಸಿಗುತ್ತೆ ಅಂತ ಹೇಳ್ತಿದ್ದಾರೆ ಸೊ ಹಾಗಾದ್ರೆ ಯಾವೆಲ್ಲ ಕತೆಗಳು ಮತ್ತೆ ಇಲ್ಲಿ ಎಲಿಜಿಬಲ್ ಅಂದ್ರೆ ಸೊ ನೋಡ್ರಿ ನೋವೆಲ್ಸ್ ಅಂದ್ರೆ ಕತೆಗಳು ಇಲ್ಲಿ ಎಲಿಜಿಬಲ್ ಆಗ್ತವೆ ಆಮೇಲೆ ಕಲೆಕ್ಷನ್ ಆಫ್ ಶಾರ್ಟ್ ಸ್ಟೋರೀಸ್ ಅಂದ್ರೆ ಸಣ್ಣ ಸಣ್ಣ ಕತೆಗಳು ಏನಿರುತ್ತಲ್ಲ ಅವು ಕೂಡ ಏನಪ್ಪಾ ಅಂದ್ರೆ ಇಲ್ಲಿ ಎಲಿಜಿಬಲ್ ಆಗ್ತವೆ ಯಾವ್ದಕ್ಕೆ ಮ್ಯಾನ್ ಬ್ರೂಕರ್ ಪ್ರೈಸ್ ಗೆ ಏನಪ್ಪಾ ಅಂದ್ರೆ ಎಲಿಜಿಬಲ್ ಆಗ್ತವೆ ಅಂತ ಹೇಳ್ತಿದ್ದಾರೆ ಸೊ ಹಾಗಾದ್ರೆ ನೋಡ್ರಿ ನಿಮಗೆ ಎಕ್ಸಾಮಿನೇಷನಲ್ ಮ್ಯಾನ್ ಬುಕ್ಕರ್ ಪ್ರೈಸ್ ಬಗ್ಗೆ ಕೇಳ್ಬಹುದು ಇದು ಪ್ರತಿ ವರ್ಷ ಕೊಡ್ತಾರೆ ಮುಖ್ಯವಾಗಿ ನೋಡ್ರಿ ಯಾವೆಲ್ಲ ಬುಕ್ ಏನಪ್ಪಾ ಅಂದ್ರೆ ಇಂಗ್ಲಿಷ್ ಗೆ ಬಾಚ್ಯಾಂತರಗೊಳಿಸಿ ಯು ಕೆ ಮತ್ತೆ ಐರ್ಲೆಂಡ್ ಅಲ್ಲಿ ಪಬ್ಲಿಷ್ ಆಗಿರುತ್ತಲ್ಲ ಆ ಒಂದು ಬುಕ್ ಗೆ ಮಾತ್ರ ಏನಪ್ಪಾ ಅಂದ್ರೆ ಮ್ಯಾನ್ ಬುಕ್ ಪ್ರೈಸ್ ಅನ್ನ ಕೊಡ್ತಾರೆ ನೆನ್ಪಿಟ್ ಮ್ಯಾನ್ ಬುಕ್ ಪ್ರೈಸ್ ಏನಪ್ಪ ಅಂದ್ರೆ ಎಲ್ಲರಿಗೂ ಕೊಡಲ್ಲ ಯಾವೆಲ್ಲ ಬುಕ್ ಏನಪ್ಪ ಅಂದ್ರೆ ಇಂಗ್ಲೀಷ್ ಗೆ ಭಾಷಾಂತರವಾಗಿ ಯುಕೆ ಮತ್ತೆ ಐರ್ಲೆಂಡ್ ಅಲ್ಲಿ ಪಬ್ಲಿಷ್ ಆಗಿರುತ್ತಲ್ಲ ಅಂತದಕ್ಕೆ ಮಾತ್ರ ಏನಪ್ಪಾ ಅಂದ್ರೆ ಈ ಮ್ಯಾನ್ ಬುಕರ್ ಪ್ರೈಸ್ ಅನ್ನ ಕೊಡ್ತಾರೆ ಸೊ ಈಗ ನೋಡ್ರಿ ಶ್ರೀಲಂಕಾದ ಏನಪ್ಪ ಅಂದ್ರೆ ಸ್ನೇಹನ್ ಕರುಣ ಅವ್ರ ಏನಪ್ಪಾ ಅಂದ್ರೆ ಈ ವರ್ಷ ಮ್ಯಾನ್ ಬುಕರ್ ಪ್ರೈಸ್ ಅನ್ನ ಗೆದ್ದಿದ್ದಾರೆ ಹೋದ ವರ್ಷ ಏನಪ್ಪ ಅಂದ್ರೆ ನಮ್ಮ ದೇಶದ ಗೀತಾಂಜಲಿ ಶ್ರೀ ಅವ್ರಿಗೆ ಏನಪ್ಪಾ ಅಂದ್ರೆ ತಾಂಬಾಬ್ ಒಂದು ಬುಕ್ಕಿಗೆ ಏನ್ ಮಾಡಿದ್ರು ಅಂದ್ರೆ ಮ್ಯಾನ್ ಬುಕರ್ ಪ್ರೈಸ್ ಅನ್ನ ಕೊಟ್ಟಿದ್ರು ಈ ಸರಿ ಏನಪ್ಪಾ ಅಂದ್ರೆ ಶ್ರೀಲಂಕನ್ ಅಥವಾ ಸ್ನೇಹನ್ ಕರುಣ ತಿಲಕ ಏನಿದಾರಲ್ಲ ಇವ್ರಿಗೆ ಕೊಟ್ಟಿದಾರಲ್ಲ ಯಾವ ಬುಕ್ಕಿಗೆ ಕೊಟ್ಟಿದಾರಪ್ಪ ಅಂದ್ರೆ ದ ಸೆವೆನ್ ಮೂನ್ಸ್ ಆಫ್ ಮಲೈ ಅಲ್ಮೇನಿಯಾ ಸೊ ನೋಡ್ರಿ ದ ಸೆವೆನ್ ಮೂನ್ಸ್ ಆಫ್ ಮಾಲಿ ಅಲ್ಮೀದಿಯಾ ಅನ್ನೋ ಒಂದು ಬುಕ್ಕಿಗೆ ಏನಪ್ಪಾ ಅಂದ್ರೆ ಇವರಿಗೆ ಮ್ಯಾನ್ ಬುಕರ್ ಪ್ರೈಸ್ ಅನ್ನ ಕೊಟ್ಟಿದ್ದಾರೆ ಹಾಗಾಗಿ ನೋಡ್ರಿ ನೀವು ಎಕ್ಸಾಮಿನಲ್ಲಿ ಏನ್ ಕೇಳ್ತಾರಂದ್ರೆ ಈ ಮ್ಯಾನ್ ಬುಕರ್ ಪ್ರೈಸ್ ಬಗ್ಗೆ ಕೇಳಿದಾಗ ಹೆಚ್ಚೆಚ್ಚು ಭಾರತದ ಬಗ್ಗೆ ಕೇಳ್ತಾರೆ ಹಾಗಾಗಿ ನೋಡ್ರಿ ಯಾರೆಲ್ಲ ಭಾರತೀಯರು ಮ್ಯಾನ್ ಬುಕರ್ ಪ್ರೈಸ್ ತಗೊಂಡಿದ್ದಾರೆ ತಿಳ್ಕೊಳ್ಳೋದು ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಫಸ್ಟ್ ಆಫ್ ಆಲ್ ನೋಡ್ರಿ ಹತ್ತೊಂಬತ್ ನೂರ ತೊಂಬತ್ ಎಪ್ಪತ್ತೊಂದರಲ್ಲಿ ಏನಪ್ಪ ಅಂದ್ರೆ ವಿ ಎಸ್ ನೈಪಾಲ್ ಅವ್ರ ಏನಪ್ಪ ಅಂದ್ರೆ ಇನ್ನೊ ಫ್ರೀ ಸ್ಟೇಟ್ ಅನ್ನೋದಕ್ಕೆ ಮ್ಯಾನ್ ಬುಕರ್ ಪ್ರೈಸ್ ಅನ್ನ ತಗೊಂಡ್ರೆ ಹತ್ತೊಂಬತ್ ನೂರ ಎಂಬತ್ತೊಂದರಲ್ಲಿ ನೋಡ್ರಿ ಸಲ್ಮಾನ್ ರಶೀದ್ ಅವ್ರಿಗೆ ಏನಪ್ಪಾ ಅಂದ್ರೆ ಮಿಡ್ ನೈಟ್ ಚಿಲ್ಡ್ರನ್ ಅನ್ನೋ ಒಂದು ಬುಕ್ಕಿಗೆ ಅವಾರ್ಡ್ ಅನ್ನ ಕೊಡ್ತಾರೆ ಇದಾದ್ಮೇಲೆ ನೆಕ್ಸ್ಟ್ ಕೊಡುವಂತ ಅವಾರ್ಡ್ ಯಾರಿಗಪ್ಪ ಅಂದ್ರೆ ಅರುಂಧತಿ ರಾಯ್ ಅವ್ರಿಗೆ ಏನಪ್ಪ ಅಂದ್ರೆ ಹತ್ತೊಂಬತ್ ನೂರ ಮಿಡ್ ನೈಟ್ ಚಿಲ್ಡ್ರನ್ ಅನ್ನೋ ಒಂದು ಪುಸ್ತಕಕ್ಕೆ ಏನಪ್ಪ ಅಂದ್ರೆ ಅವಾರ್ಡ್ ಅನ್ನ ಕೊಡ್ತಾರೆ ಇದಾದ್ಮೇಲೆ ನೋಡ್ರಿ ಕಿರಣ್ ದೇಸಾಯ್ ಅವರಿಗೆ ಎರಡ್ ಸಾವಿರದ ಆರಲ್ಲಿ ದ ಹಿಂಡ್ ಲಾಸ್ ಅನ್ನೋದಕ್ಕೆ ಏನ್ ಮಾಡ್ತಾರಪ್ಪ ಅಂದ್ರೆ ಮ್ಯಾನ್ ಬುಕರ್ ಪ್ರೈಸ್ ಅನ್ನ ಕೊಡ್ತಾರೆ ಇದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಎರಡ್ ಸಾವಿರದ ಎಂಟರಲ್ಲಿ ಏನ್ ಮಾಡ್ತಾರ ಅಂದ್ರೆ ಅರವಿಂದ್ ಅಡಿಗ ಅವ್ರಿಗೆ ದ ವೈಟ್ ಟೈಗರ್ ಅನ್ನೋ ಒಂದು ಬುಕ್ಕಕ್ಕೆ ಪುಸ್ತಕಕ್ಕೆ ಏನ್ ಮಾಡ್ತಾರಂದ್ರೆ ಈ ಮ್ಯಾನ್ ಬುಕರ್ ಪ್ರೈಸ್ ಅನ್ನ ಕೊಟ್ಟರೆ ಲಾಸ್ಟ್ ಇಯರ್ ಏನಪ್ಪಾ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಟಾಮ್ ಬಾಬ್ಸ್ ಆಂಡ್ ಅನ್ನೋ ಪುಸ್ತಕಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಈ ಮ್ಯಾನ್ ಬುಕರ್ ಪ್ರೈಸ್ ಅನ್ನ ಕೊಡ್ತಾರೆ ಹಾಗಾಗಿ ನೋಡ್ರಿ ಮ್ಯಾನ್ ಬುಕರ್ ಪ್ರೈಸ್ ಬಗ್ಗೆ ಬಂದಾಗ ಇಷ್ಟೆಲ್ಲ ತಿಳ್ಕೊಳ್ಳೋದು ನಿಮ್ಗೆ ಇಂಪಾರ್ಟೆಂಟ್ ಆಗಿರುತ್ತೆ ನೋಡ್ರಿ ನಮ್ಮ ನೆಕ್ಸ್ಟ್ ಎಡಿಟೋರಿಯಲ್ ಇರೋದು ಏನಪ್ಪ ಅಂದ್ರೆ ದ ಚೈಲ್ಡ್ ಡೆತ್ಸ್ ಅಂಡ್ ದ ಕಫ್ ಸಿರಫ್ ಇನ್ ಗ್ಯಾಂಬಿಯಾ ಅಂದ್ರೆ ಗ್ಯಾಂಬಿಯಾದಲ್ಲಿ ಏನೀಗ ಚೈಲ್ಡ್ ಸಿರಫ್ ಇಂದ ಸಾವಾಗಿದೆಯಲ್ಲ ಅದ್ರ ಬಗ್ಗೆನೆ ನಾವೀಗ ಡಿಸ್ಕಶನ್ ಮಾಡ್ತೀವಿ ಇಲ್ಲೇನ್ ಹೇಳ್ತಿದ್ದಾರೆ ಹೇಳ್ತಿದಾರೆ ನೋಡ್ರಿ ದ ವೆಸ್ಟ್ ಆಫ್ರಿಕನ್ ನೇಷನ್ ರಿಪೋರ್ಟಿಂಗ್ ಕಿಡ್ನಿ ಫೇಲ್ಯೂರ್ ಇನ್ ಚಿಲ್ಡ್ರನ್ ಬಿಲೋ ಮೋಸ್ಟ್ಲಿ ಬಿಲೋ ಫೈ ಅಂದ್ರೆ ಈ ಗ್ಯಾಂಬಿಯಾದಲ್ಲಿ ಏನಪ್ಪ ಅಂದ್ರೆ ಮಕ್ಕಳಲ್ಲಿ ಐದು ವರ್ಷದಕ್ಕಿಂತ ಕೆಳಗಿನ ಮಕ್ಕಳಲ್ಲಿ ಏನಪ್ಪ ಅಂದ್ರೆ ಕಿಡ್ನಿ ಫೇಲಿಯರ್ ಆಗಿದೆ ಜೊತೆಗೆ ಆರ್ ಇಂಡಿಯನ್ ಮ್ಯಾನುಫ್ಯಾಕ್ಚರ್ಡ್ ಪ್ಯಾರಾಸಿಟಮಲ್ ಸಿರಪ್ ಸಿರಪ್ಸ್ ರೆಸ್ಪಾನ್ಸಿಬಲ್ ಫಾರ್ ದಿಸ್ ಡೆತ್ಸ್ ಅಂದ್ರೆ ಭಾರತದಲ್ಲಿ ಉತ್ಪಾದನೆ ಆದಂತಹ ಪ್ಯಾರಾಸಿಟಮಲ್ ಡ್ರಗ್ಸ್ ಏನಿದೆ ಅಥವಾ ಈ ಸಿರಪ್ಸ್ ಏನಿದೆ ಅಲ್ಲ ಅದರಿಂದ ಸಾವಾಗಿದೆ ಅಂತ ಅವರು ಕ್ವಶನ್ ಅನ್ನ ಕೇಳ್ತಿದ್ದಾರೆ ವಾಟ್ ಆಸ್ ದ ವರ್ಲ್ಡ್ ಆರ್ಗನೈಸೇಷನ್ ಸೆಡ್ ಈ ವಿಶ್ವ ಆರೋಗ್ಯ ಸಂಸ್ಥೆ ಇದ್ರ ಬಗ್ಗೆ ಏನ್ ಹೇಳುತ್ತೆ ಹ್ಯಾವ್ ಸಿಮಿಲರ್ ಕೇಸಸ್ ಬೀನ್ ರಿಪೋರ್ಟೆಡ್ ಎಲ್ಪರ್ ಅಂದ್ರೆ ಇದೇ ಬೇರೆ ರಿಪೋರ್ಟ್ ಅವರು ಕೇಳ್ತಿದ್ದಾರೆ ಸೊ ನೋಡ್ರಿ ಗ್ಯಾಂಬಿಯಾದಲ್ಲಿ ಏನಪ್ಪಾಂದ್ರೆ ಒಂದು ಮೋರ್ ದನ್ ಸಿಕ್ಸ್ಟಿ ನೈನ್ ಮಕ್ಕಳೇನಪ್ಪ ಅಂದ್ರೆ ಈ ಕಿಡ್ನಿ ಫೇಲ್ಯೂರ್ ಇಂದ ಈ ಪ್ಯಾರಾಸಿಟಮಲ್ ಸಿರಪ್ಸ್ ತಗೊಳ್ಳೋದ್ರ ಮೂಲಕ ತೀರ್ಕೊಂಡಿದ್ರಲ್ಲ ಅದ್ರ ಬಗ್ಗೆ ನಾವು ಡೀಟೇಲ್ಡ್ ಆಗಿ ಅನಾಲಿಸಿಸ್ ಅನ್ನ ಮಾಡ್ತಿದೀವಿ ಸೊ ನೋಡ್ರಿ ಅಕ್ಟೋಬರ್ ಎಂಟರ ಏನಪ್ಪಾ ಅಂದ್ರೆ ಗ್ಯಾಂಬಿಯಾ ಹೆಲ್ತ್ ಮಿನಿಸ್ಟ್ರಿ ಏನ್ ಮಾಡ್ತಾರಂದ್ರೆ ಒಂದು ನಂಬರ್ ಆಫ್ ಚಿಲ್ಡ್ರನ್ಸ್ ಎಷ್ಟು ಜನ ಏನಪ್ಪ ಅಂದ್ರೆ ಈ ಕಾಫ್ ಸಿರಪ್ ಅನ್ನು ಕುಡಿದು ಸತ್ತಿದ್ದಾರೆ ಎಸ್ಪೆಷಲಿ ನೋಡ್ರಿ ಭಾರತದಿಂದ ಉತ್ಪಾದನೆ ಉತ್ಪಾದನೆಯಾದಂತಹ ಕಾಫ್ ಸಿರಪ್ ಅನ್ನು ಕುಡಿದು ಎಷ್ಟು ಜನ ತೀರ್ಕೊಂಡಿದ್ದಾರೆ ಅಂದ್ರೆ ಅರವತ್ತೊಂಬತ್ತು ಮಕ್ಕಳು ತೀರ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ ಇದು ಯಾವಾಗಪ್ಪ ಅಂದ್ರೆ ಆ ದೇಶದ ಪ್ರೆಸಿಡೆಂಟ್ ಗ್ಯಾಂಬಿಯಾದ ಪ್ರೆಸಿಡೆಂಟ್ ಏನ್ ಮಾಡ್ತಾರಂದ್ರೆ ಒಂದು ದಿನ ಆದ್ಮೇಲೆ ಏನಪ್ಪಾ ಅಂದ್ರೆ ಈ ಅಕ್ಯೂಟ್ ಕಿಡ್ನಿ ಇಂಜುರೀಸ್ ಇದಾವೆ ಅದೇನಪ್ಪ ಅಂದ್ರೆ ಮೇ ಬಿ ಫೆರಸಿಟೊಮೆಲ್ ಸಿರಪ್ಸ್ಗೆ ಲಿಂಕ್ ಆಗಿರ್ಬೋದು ಅಂತ ಅವ್ರು ಏನ್ ಹೇಳ್ತಾರಲ್ಲ ಅದಾದ ನೆಕ್ಸ್ಟ್ ಡೇನ ಏನ್ ಮಾಡ್ತಾರಂದ್ರೆ ಅಕ್ಟೋಬರ್ ಎಂಟರಂದು ಅಲ್ಲಿನ ಹೆಲ್ತ್ ಮಿನಿಸ್ಟರು ಈಗ ಇಲ್ಲಿ ಎಷ್ಟು ಜನ ತೀರ್ಕೊಂಡಿದ್ದಾರೆ ಎಸ್ಪೆಷಲಿ ಪ್ಯಾರಾಸಿಟಮಾಲ್ ಸಿರಪ್ ಅನ್ನ ಕುಡಿದು ಭಾರತದಿಂದ ಉತ್ಪಾದನೆ ಆದಂತ ಪ್ಯಾರಾಸಿಟಮಾಲ್ ಅನ್ನು ಕುಡಿದು ಎಷ್ಟು ಜನ ತಿರ್ಕೊಂಡಿದ್ದಾರೆ ಅಂದ್ರೆ ಅರವತ್ತೊಂಬತ್ತು ಜನ ತೀರ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ಗ್ಯಾಂಬಿಯಾದಲ್ಲಿ ಏನಾಗಿತ್ತಂದ್ರೆ ಸೊ ನೋಡ್ರಿ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಅಂದ್ರೆ ಅಲ್ಲಿರುವಂತಹ ಹೆಲ್ತ್ ಅಥಾರಿಟೀಸ್ ಏನ್ ಮಾಡ್ತಿದ್ರು ಅಂದ್ರೆ ಒಂದು ಇನ್ವೆಸ್ಟಿಗೇಷನ್ ಅಥವಾ ತನಿಖೆಯನ್ನ ಮಾಡ್ತಿದ್ರು ಯಾವ್ದಕ್ಕಪ್ಪ ಅಂದ್ರೆ ಈ ಮಕ್ಕಳ ಸಾವ ಏನಾಗ್ತಿತ್ತು ಎಸ್ಪೆಷಲ್ ಏನಪ್ಪ ಅಂದ್ರೆ ಕಿಡ್ನಿ ಡ್ಯಾಮೇಜ್ ಆಗಿ ಮಕ್ಕಳ ಸಾವು ಏನಾಗ್ತಿತ್ತಲ್ಲ ಅದು ಏನಪ್ಪ ಅಂದ್ರೆ ಈ ಪ್ಯಾರಾಸಿಟಮಲ್ ಸಿರಪ್ ಗೆ ಲಿಂಕ್ ಇದೆಯಾ ಅಂತ ಅವರು ಇನ್ವೆಸ್ಟಿಗೇಷನ್ ಮಾಡ್ತಿದ್ರು ಈ ಪ್ಯಾರಾಸಿಟಮಲ್ ಸಿರಪ್ ಯಾವುದಕ್ಕೆ ಯೂಸ್ ಮಾಡ್ತಿದ್ರು ನೋಡ್ರಿ ಜ್ವರ ಕಫ್ ಅಂದ್ರೆ ಕಫ ಮತ್ತೆ ಕೋಲ್ಡ್ ಮತ್ತೆ ಪೇನ್ ಕೋಲ್ಡ್ ಅಂದ್ರೆ ನೆಗಡಿ ಮತ್ತೆ ಈ ಜಾಸ್ತಿ ಮೈಕೈನೂ ಆಗಿರುತ್ತಲ್ಲ ಅದಕ್ಕೆ ಯೂಸ್ ಮಾಡ್ತಿದ್ರು ಇದಾದ್ಮೇಲೆ ನೋಡ್ರಿ ಗ್ಯಾಂಬಿಯಾದ ಡೈರೆಕ್ಟರ್ ಆಫ್ ಹೆಲ್ತ್ ಸರ್ವಿಸ್ ಅವರು ಏನ್ ಮಾಡ್ತಾರಂದ್ರೆ ಇವರು ಯಾವಾಗ ಇದ್ರ ಬಗ್ಗೆ ಸೀರಿಯಸ್ ಆಗ್ತಾರಪ್ಪ ಅಂದ್ರೆ ಸೊ ನೋಡ್ರಿ ಈ ಮಕ್ಕಳು ಏನ ತೀರ್ಕೊಳ್ಳೋದು ಜಾಸ್ತಿ ಆಗುತ್ತೆ ಎಸ್ಪೆಷಲಿ ಏನಪ್ಪ ಅಂದ್ರೆ ಏನಂದ್ರೆ ಒಂದೇ ತರನ ಅಂತ ಸಮಸ್ಯೆ ಇರುತ್ತೆ ಅಂದ್ರೆ ಎಲ್ಲಾ ಮಕ್ಕಳು ಯಾರು ತೀರ್ಕೋತಾರಲ್ಲ ಅವ್ರಿಗೆ ಏನಪ್ಪ ಅಂದ್ರೆ ಕಿಡ್ನಿ ಸಮಸ್ಯೆ ಇದ್ದಾಗ ಏನಾಗತ್ತಪ್ಪ ಅಂದ್ರೆ ಸಿರಿಯ ಸೀರಿಯಸ್ ಆಗಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಸೊ ನೋಡ್ರಿ ಅವ್ರ ಪ್ರಕಾರ ಏನಪ್ಪಾ ಅಂದ್ರೆ ಈ ಕಿಡ್ನಿ ಪ್ರಾಬ್ಲಮ್ಸ್ ಯಾವಾಗ ಬರ್ತಾವ ಅಂದ್ರೆ ಯಾವಾಗ ಮಕ್ಕಳು ಏನಪ್ಪಾ ಅಂದ್ರೆ ಈ ಸಿರಫ್ ಕುಡಿದು ಮೂರರಿಂದ ಮೂರಿಂದ ಐದು ದಿನದೊಳಗೆ ಏನಪ್ಪಾ ಅಂದ್ರೆ ಈ ತರ ಅಂತ ಕಿಡ್ನಿ ಸಮಸ್ಯೆಗಳು ಬರುತ್ತೆ ಅಂತ ಹೇಳ್ತಿದ್ದಾರೆ ಆಮೇಲೆ ನೋಡ್ರಿ ಯಾವೆಲ್ಲಾ ಮಕ್ಕಳು ಈ ಸಿರಫ ಅನ್ನ ಕುಡಿತಾರಲ್ಲ ಅವ್ರಿಗೆ ಏನಪ್ಪ ಅಂದ್ರೆ ಏನೇನು ಎಕ್ಸ್ಪೀರಿಯನ್ಸ್ ಬರುತ್ತೆ ಅಥವಾ ಆಗುವಂತ ಸಿಂಪ್ಟಮ್ಸ್ ಏನು ಗುಣಲಕ್ಷಣಗಳೇನಂದ್ರೆ ಅವ್ರಿಗೆ ಜ್ವರ ಬರುತ್ತೆ ಆಮೇಲೆ ನೋಡ್ರಿ ಅವ್ರಿಗೆ ಯೂರಿನ್ ಪಾಸ್ ಮಾಡಕ್ ಆಗಲ್ಲ ಅವ್ರಿಗೆ ಮತ್ತೆ ವಾಂತಿ ಆಗುತ್ತೆ ಇದಾದ್ಮೇಲೆ ನೆಕ್ಸ್ಟ್ ಏನಾಗತ್ತಪ್ಪ ಅಂದ್ರೆ ಕಿಡ್ನಿ ಫೇಲ್ಯೂರ್ ಆಗುತ್ತೆ ಅಂದ್ರೆ ಒಂದ್ಸರಿ ನೀವು ಸಿರ ಸಿರಫ್ ಅನ್ನ ಕುಡಿದ್ರೆ ಮೂರಿಂದ ಐದು ದಿವ್ಸದಲ್ಲಿ ನಿಮ್ಗೆ ಏನಪ್ಪ ಅಂದ್ರೆ ಜ್ವರ ಜೋರಾಗುತ್ತೆ ಅದಾದ್ಮೇಲೆ ನಿಮ್ಗೆ ಯೂರಿನ್ ಪಾಸ್ ಮಾಡೋಕೆ ಕಷ್ಟ ಆಗುತ್ತೆ ವಾಮಿಟಿಂಗ್ ಆಗುತ್ತೆ ಮತ್ತೆ ಕಿಡ್ನಿ ಫೇಲ್ಯೂರ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಗ್ಯಾಂಬಿಯಾದ ಹೆಲ್ತ್ ಮಿನಿಸ್ಟರ್ ಪ್ರಕಾರ ಏನಪ್ಪ ಅಂದ್ರೆ ಇಪ್ಪತ್ತೆಂಟು ಏನಪ್ಪ ಅಂದ್ರೆ ಈ ಆಗಸ್ಟ್ ತಿಂಗಳಲ್ಲಿ ತೀರ್ಕೊಂಡಿದ್ರು ಯಾವ್ದ್ರಿಂದ ಅಂದ್ರೆ ಈ ಕಾಫ್ ಸಿರಪ್ ಅನ್ನ ಕುಡಿದು ಅಂತ ಹೇಳ್ತಿದ್ದಾರೆ ಸೊ ಹಾಗಾದ್ರೆ ಫಟಾಲಿಟಿ ರೇಟ್ ನೋಡೋದಾದ್ರೆ ಅಂದ್ರೆ ಎಷ್ಟು ಜನ ತಿರ್ಕೋತಾರೆ ಸಿರಪ್ ಅನ್ನ ಕುಡಿದ್ರೆ ಹತ್ತು ಜನ ಮಕ್ಕಳು ಸಿರಪ್ ಅನ್ನ ಕುಡಿದ್ರೆ ಅದರಲ್ಲಿ ಒಂಬತ್ತು ಜನ ತಿರ್ಕೊಂಡೇ ತಿರ್ಕೋತಾರೆ ಅಂತ ಹೇಳ್ತಿದ್ದಾರೆ ಅದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತಾರಪ್ಪ ಅಂದ್ರೆ ಗ್ಯಾಂಬಿಯಾದವರು ಈ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಥವಾ ವಿಶ್ವ ಆರೋಗ್ಯ ಸಂಸ್ಥೆ ಜೊತೆಗೆ ಏನಪ್ಪ ಅಂದ್ರೆ ಸಹಕಾರವನ್ನ ಮಾಡಿಕೊಟ್ಟು ಅವ್ರಿಗೆ ಏನ್ ಅಂದ್ರೆ ಈ ಇನ್ಸಿಡೆಂಟ್ ಗೆ ಏನು ಕಾರಣಗಳಿರ್ಬೇಕು ಅಂತ ಅವರು ಹುಡ್ಕಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ನೋಡ್ರಿ ಅವಾಗ ಏನ್ ಅಂದ್ರೆ ಅಲ್ಲಿ ಸ್ಥಳೀಯವಾಗಿ ಒಂದ್ ಏನ್ ಮಾಡ್ತಾ ಇದ್ರಲ್ಲ ಕಾಫ್ ಸಿರಫ್ ಅದು ಏನಪ್ಪಾ ಅಂದ್ರೆ ಈ ಇಂಜುರೀಸ್ ಅಥವಾ ಡೆತ್ಸ್ ಗೆ ಲಿಂಕ್ ಅಂತ ಅವರು ಒಂದು ಊಹಾಪೋಹವನ್ನ ಮಾಡ್ತಾರೆ ಸೊ ನೋಡ್ರಿ ಸ್ಥಳೀಯವಾಗಿ ಏನು ಸೇಲನ ಮಾಡ್ತಿದ್ರಲ್ಲ ಆ ಕಾಫ್ ಸಿರಪ್ ಇಂದನೆ ಇಷ್ಟೆಲ್ಲ ಅಂತ ಅವರು ಒಂದು ಆರೋಪವನ್ನ ಮಾಡ್ತಾರೆ ಆಗಸ್ಟ್ ಐದನೇ ತಾರೀಕು ನೋಡ್ರಿ ಅಕ್ಟೋಬರ್ ಐದನೇ ತಾರೀಕು ಏನಪ್ಪ ಅಂದ್ರೆ ವಿಶ್ವ ಆರೋಗ್ಯ ಸಂಸ್ಥೆಯವರು ಏನ್ ಮಾಡ್ತಾರೆ ಅಂದ್ರೆ ಒಂದು ಮೆಡಿಕಲ್ ಅಲರ್ಟ್ ಅನ್ನ ಕೊಡ್ತಾರೆ ಕೆಲವೊಂದಿಷ್ಟು ಪ್ರಾಡಕ್ಟ್ಸ್ ಏನಿದಾವಲ್ಲ ಅವೇನ್ ಮಾಡ್ತಾವಪ್ಪ ಅಂದ್ರೆ ತಮ್ಮ ಸ್ಟ್ಯಾಂಡರ್ಡ್ ಏನಿದೆ ಆ ಕ್ವಾಲಿಟಿ ಸ್ಪೆಸಿಫಿಕೇಶನ್ ಅನ್ನ ಮೇಂಟೈನ್ ಮಾಡ್ತಾ ಇಲ್ಲ ಅಂತ ಒಂದು ಅಲರ್ಟ್ ಅನ್ನ ಕೊಡ್ತಾರೆ ಇವೇನಪ್ಪ ಅಂದ್ರೆ ನಾಲ್ಕು ಕಾಫ್ ಸಿರಪ್ ಆಗಿರ್ತವೆ ಅಂತ ಹೇಳ್ತಾರೆ ಯಾವ್ದಪ್ಪ ಅಂದ್ರೆ ಪ್ರೋಮ್ ಪ್ರೊಮಿತ್ ಓರಲ್ ಸೊಲ್ಯೂಷನ್ ಕಾಫಿ ಮ್ಯಾಕ್ಸಲಿನ್ ಬೇಬಿ ಕಾಫ್ ಸಿರಪ್ ಮೈಕ್ ಬೇಬಿ ಕಾಫ್ ಸಿರಪ್ ಮತ್ತೆ ಮ್ಯಾಗ್ಗ್ರೀನ್ ಎನ್ ಕೋಲ್ಡ್ ಸಿರಪ್ ಇವೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡಿದವರು ಮತ್ತೆ ಉತ್ಪಾದನೆ ಮಾಡಿದವರು ಯಾರಪ್ಪ ಅಂದ್ರೆ ಮೈಡನ್ ಫಾರ್ಮಾಸ್ಯೂಟಿಕಲ್ ಲಿಮಿಟೆಡ್ ಹರಿಯಾಣದವ್ರು ಇದನ್ನ ಉತ್ಪಾದನೆ ಮಾಡ್ತಾರೆ ಸೊ ನೋಡ್ರಿ ಇದಾದ್ಮೇಲೆ ಅಲರ್ಟ್ ಏನ್ ಬರುತ್ತಲ್ಲ ಆಮೇಲೆ ನೋಡ್ರಿ ಆ ಪ್ರಾಡಕ್ಟ್ ಮೆನ್ಸನ್ ಮಾಡಿದ್ದು ಏನಪ್ಪ ಅಂದ್ರೆ ತುಂಬಾ ಅನ್ಸೇಫ್ ಆಗಿರುತ್ತೆ ಅಂದ್ರೆ ನೀವು ಇದನ್ನ ಬಳಸಕ್ಕೆ ಏನಪ್ಪ ಅಂದ್ರೆ ಹಾನಿಕಾರಕ ಆಗಿರುತ್ತೆ ಷ್ಟ ಏನಪ್ಪ ಅಂದ್ರೆ ಈ ಏನ್ ಕಾಫ್ ಸಿರಪ್ ಇದೆಯಲ್ಲ ಅದೇನಾದ್ರೂ ಮಕ್ಕಳು ಯೂಸ್ ಮಾಡಿದ್ರೆ ಅದರಿಂದ ಏನಪ್ಪ ಅಂದ್ರೆ ಅವ್ರಿಗೆ ಸೀರಿಯಸ್ ಇಂಜುರೀಸ್ ಆಗ್ಬೋದು ಅಥವಾ ಅವ್ರಿಗೆ ಸಾವಾಗ್ಬೋದು ಅಂತ ಹೇಳ್ತಾರೆ ಇದಾದ್ಮೇಲೆ ನೋಡ್ರಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಥವಾ ವಿಶ್ವ ಆರ್ಗನೈ ವಿಶ್ವ ಆರೋಗ್ಯ ಸಂಸ್ಥೆಯವರು ಏನಪ್ಪ ಅಂದ್ರೆ ಇದ್ರ ಲ್ಯಾಬೊರೇಟರಿ ಅನಾಲಿಸಿಸ್ ಮಾಡಿದಾಗ ಈ ನಾಲ್ಕು ಪ್ರಾಡಕ್ಟ್ಸ್ ಅಲ್ಲಿ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಕಂಟ್ಯಾಮಿನೇಟ್ಸ್ ಅಥವಾ ಕಲುಷಿತಗಳು ಕಂಡು ಅದು ಎಸ್ಪೆಷಲಿ ನೋಡ್ರಿ ಎರಡು ಕಂಟ್ಯಾಮಿನೇಟ್ಸ್ ಅಥವಾ ಕಲುಷಿತಿಗಳು ಕಂಡುಬಂದು ಯಾವ್ದಪ್ಪ ಅಂದ್ರೆ ಡೈ ಇಥಲೀನ್ ಗ್ಲೈಕೋಲ್ ಮತ್ತೆ ಇಥಲೀನ್ ಗ್ಲೈಕೋಲ್ ಸೊ ನೋಡ್ರಿ ಡೈ ಇಥಲೀನ್ ಗ್ಲೈಕೋಲ್ ಮತ್ತೆ ಇಥಲೀನ್ ಗ್ಲೈಕೋಲ್ ಏನಪ್ಪ ಅಂದ್ರೆ ಕಂಟ್ಯಾಮಿನೇಷನ್ ಮತ್ತೆ ಕಲುಷಿತಗಳು ಇದರಲ್ಲಿ ಕಂಡು ಬಂದವು ಅದಾದ್ಮೇಲೆ ನೋಡ್ರಿ ಏನು ಏನ್ ಮಾಡ್ತಾರಂದ್ರೆ ಈ ಮೆಡಿಸಿನ್ಸ್ ಕಂಟಾಮಿನೇಟೆಡ್ ಏನಾಗಿದೆ ಅಥವಾ ಕಲುಷಿತ ಕೊಂಡಿರ್ತಲ್ಲ ಆ ಪ್ಯಾರಾಸಿಟಮಲ್ ಸಿರಪ್ಸ್ ಏನಪ್ಪ ಅಂದ್ರೆ ಯಾವ ತರನಾಗಿ ಬಂತಂತ ಅವರು ಟೆಸ್ಟ್ ಮಾಡ್ತಾರೆ ಎಸ್ಪೆಷಲಿ ನೋಡ್ರಿ ನಾಲ್ಕು ಇಂಡಿಯನ್ ಮೇಡ್ ಸಿರಪ್ಸ್ ಏನಿರ್ತವೆ ಅಥವಾ ಭಾರತ ಉತ್ಪಾದಿಸಿದಂತ ಸಿರಪ್ಸ್ ಅದರೊಳಗೆ ಏನಪ್ಪ ಅಂದ್ರೆ ಈ ಇಥಲಿನ್ ಗ್ಲೈಕಾಲ್ ಮತ್ತೆ ಇಥಲಿನ್ ಗ್ಲೈಕಾಲ್ ಕಂಟೆಂಟ್ ಇರುತ್ತೆ ಸೊ ನೋಡ್ರಿ ಗ್ಯಾಂಬಿಯಾದವ್ರು ಯಾವಾಗ ಅಲರ್ಟ್ ಆಗ್ತಾರೆ ಅಂದ್ರೆ ವಿಶ್ವ ಆರೋಗ್ಯ ಸಂಸ್ಥೆ ಪ್ರಾಡಕ್ಟ್ ಅಲರ್ಟ್ ಕೊಟ್ಟ ಮೇಲೆ ಏನಪ್ಪ ಅಂದ್ರೆ ಅವರು ಇದೊಂದು ಅಲರ್ಟ್ ಆಗ್ತಾರೆ ಜೊತೆಗೆ ನೋಡ್ರಿ ಅವ್ರ ಏನ್ ಮಾಡ್ತಾರೆ ಅಂದ್ರೆ ಇ ಫೋರ್ ಸಿರಪ್ಸ್ ಏನಿದಾವಲ್ಲ ಇವು ಗ್ಯಾಂಬಿಯಾಗ್ ಯಾವ ತರನಾಗಿ ಬಂದ್ವಪ್ಪ ಅಂದ್ರೆ ಇವು ಲೀಗಲ್ ವೇಸ್ ನಲ್ಲಿ ಬಂದಿಲ್ಲ ಇಲ್ಲಿಗಲ್ ವೇಸ್ ನಲ್ಲಿ ಬಂದಿದೆ ಅಂತ ಅವರು ಹೇಳ್ತಿದ್ದಾರೆ ಆಮೇಲೆ ನೋಡ್ರಿ ಇಲ್ಲಿಗಲ್ ವೇಸ್ ನಲ್ಲಿ ಬಂದ ಏನಪ್ಪ ಅಂದ್ರೆ ಮೇ ಬಿ ಇದನ್ನ ಏನಪ್ಪಾ ಅಂದ್ರೆ ಲೋಕಲ್ ಮಾರ್ಕೆಟ್ ಅಲ್ಲೇ ಸೋಲ್ಡ್ ಮಾಡಿದಾರೆ ಅಂದ್ರೆ ಇಂಟರ್ನ್ಯಾಷನಲ್ ವೇಸ್ ಅಲ್ಲೂ ಬಂದ್ರು ಕೂಡ ಏನಪ್ಪಾ ಅಂದ್ರೆ ಈಗ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಔಷಧ ಬಂದ್ರೆ ಅಲ್ಲೊಂದು ಫಾರ್ಮಾಲಿಟೀಸ್ ಅಂತ ಇರುತ್ತೆ ಆ ಫಾರ್ಮಾಲಿಟೀಸ್ ನ ಬಿಟ್ಟು ಇದೇನಪ್ಪ ಅಂದ್ರೆ ಇಲ್ಲಿಗಲ್ ಆಗಿ ಇದನ್ನ ಅಂದ್ರೆ ಅಕ್ವೈರ್ ಮಾಡ್ಕೊಂಡಿದ್ದಾರೆ ಜೊತೆಗೆ ನೋಡ್ರಿ ಲೋಕಲ್ ಮಾರ್ಕೆಟ್ ಅಲ್ಲಿ ಇದನ್ನ ಸೇಲ್ ಮಾಡಿದ್ದಾರೆ ಅಂತ ಅವರು ಹೇಳ್ತಿದ್ದಾರೆ ಹಾಗಾದ್ರೆ ಈ ಟಾಕ್ಸಿಕ್ ಕೆಮಿಕಲ್ಸ್ ಏನಪ್ಪ ಅಂದ್ರೆ ಸೊ ನೋಡ್ರಿ ಡಬ್ಲ್ಯೂ ಎಚ್ಒ ಪ್ರಕಾರ ಏನಪ್ಪಾ ಅಂದ್ರೆ ಇಥಲಿನ್ ಗ್ಲೈಕಾಲ್ ಮತ್ತೆ ಇಥಲಿನ್ ಗ್ಲೈಕಾಲ್ ಏನಿದೆಯಲ್ಲ ಇವೇನಪ್ಪಾ ಅಂದ್ರೆ ಮನುಷ್ಯರಿಗೆ ಇವೇನಪ್ಪ ಅಂದ್ರೆ ಒಂಥರ ವಿಷಯ ಇದ್ದಂಗೆ ಅಂತ ಹೇಳ್ತಾರೆ ಅವ್ನು ನಾವೇನಾದ್ರೂ ಕನ್ಸ್ಯೂಮ್ ಮಾಡಿದ್ರೆ ಅಥವಾ ತಗೊಂಡ್ರೆ ಅದು ನಮ್ಮ ಜೀವಕ್ಕೆ ಕೂತು ಬರುವಂತ ಪರಿಸ್ಥಿತಿ ಇರುತ್ತೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಈ ಕೆಮಿಕಲ್ಸ್ ಏನಪ್ಪ ಅಂದ್ರೆ ತಗೊಂಡ ತಕ್ಷಣ ಪೇನ್ ಸ್ಟಾರ್ಟ್ ಆಗುತ್ತೆ ಆಮೇಲೆ ವಾಮಿಟಿಂಗ್ ಅಂದ್ರೆ ವಾಂತಿ ಬರಕ್ ಸ್ಟಾರ್ಟ್ ಆಗುತ್ತೆ ಡೈ ಯೂರಿಯಾ ಅಂದ್ರೆ ಬೇದಿ ಸ್ಟಾರ್ಟ್ ಆಗುತ್ತೆ ಆಮೇಲೆ ನೋಡ್ರಿ ನಮಗೆ ಈ ಯೂರಿನ್ ಅನ್ನ ಪಾಸ್ ಮಾಡಕ್ಕೆ ಆಗೋದಿಲ್ಲ ಅದಾದ್ಮೇಲೆ ಏನಪ್ಪ ಅಂದ್ರೆ ಹೆಡ್ ಏಕ್ ಆಗುತ್ತೆ ಆಮೇಲೆ ಮೆಂಟಲ್ ಸ್ಟೇಟ್ ಏನಾಗುತ್ತಪ್ಪ ಅಂದ್ರೆ ಅಲರ್ಟ್ ಆಗುತ್ತೆ ಅಂದ್ರೆ ಮಾನಸಿಕ ಸ್ಥಿತಿಗತಿಗಳು ಚೇಂಜ್ ಆಗುತ್ತೆ ಇದ್ರ ಜೊತೆಗೆ ಏನಪ್ಪಾ ಅಂದ್ರೆ ಕಿಡ್ನಿ ಇಂಜುರಿ ಆಗಿ ನಮ್ಗೆ ಏನಪ್ಪಾ ಅಂದ್ರೆ ಸಾವ್ ಆಗ್ಬಹುದು ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಹಾಗಾದ್ರೆ ಈ ಡೈಇಥಲಿನ್ ಗ್ಲೈಕಾಲ್ ಮತ್ತೆ ಇಥಲಿನ್ ಗ್ಲೈಕಾಲ್ ಅನ್ನ ಈ ಸಿರಫಲ್ ಯಾಕೆ ಬಳಸಿದ್ರು ಈ ಸಿರಫ್ ಬಳಸುವಂತ ಉದ್ದೇಶ ಏನಪ್ಪ ಅಂದ್ರೆ ಸೊ ನೋಡ್ರಿ ಸಿರಫ್ ಯಾವಾಗ್ಲೂ ಏನಿರುತ್ತೆ ಅಂದ್ರೆ ಲಿಕ್ವಿಡ್ ಫಾರ್ಮ್ ಅಲ್ಲಿ ಇರುತ್ತೆ ಅಂದ್ರೆ ನೀರಿನ ತರನಾಗಿರುತ್ತೆ ಅಥವಾ ಲಿಕ್ವಿಡ್ ಸ್ಟೇಟ್ ಅಲ್ಲಿ ಇರುತ್ತೆ ಜಲ ದ್ರವ ಇರುತ್ತೆ ಸೊ ನೋಡ್ರಿ ಈ ಡೈಇಥಲಿನ್ ಗ್ಲೈಕಾಲ್ ಮತ್ತೆ ಇಥಲಿನ್ ಗ್ಲೈಕಾಲ್ ಏನಪ್ಪ ಅಂದ್ರೆ ಇವನ್ನ ಸಾಲ್ವೆಂಟ್ಸ್ ಆಗಿ ಯೂಸ್ ಮಾಡಿದ್ದಾರೆ ಫಾರ್ ಎಕ್ಸಾಂಪಲ್ ನೋಡ್ರಿ ಸಾಲ್ವೆಂಟ್ಸ್ ಅಂದ್ರೆ ಅದೇ ದ್ರವ ರೂಪದಲ್ಲಿರುತ್ತೆ ಆ ದ್ರವ ರೂಪ ಇದ್ದಿದ ಏನಪ್ಪ ಅಂದ್ರೆ ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಕ್ಯಾಪ್ಸಲ್ ಹಾಕಿದ್ರೆ ಕರಗುತ್ತಲ್ಲ ಅದಕ್ಕೆ ನಾವು ಸಾಲ್ವೆಂಟ್ಸ್ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ನೋಡ್ರಿ ನೀರನ್ನು ಕೂಡ ನಾವು ಸಾಲ್ವೆಂಟ್ ಅಂತ ಕರಿತೀವಿ ಯಾಕಂದ್ರೆ ನೀರಲ್ಲಿ ಏನಪ್ಪ ಅಂದ್ರೆ ನೀವು ಉಪ್ಪು ಹಾಕ್ರಿ ಸಕ್ಕರೆ ಹಾಕ್ರಿ ಅದೇನಪ್ಪ ಅಂದ್ರೆ ಕರೀಸ್ಕೊಳ್ಳುತ್ತೆ ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಸಾಲ್ವೆಂಟ್ ಅಂತ ಕರಿತೀವಿ ಸೊ ನೋಡ್ರಿ ಕಾಮನ್ ಆಗಿ ಎಲ್ಲ ಸಿರಫ್ ಅಲ್ಲಿ ಯಾವ್ದನ್ನ ಸಾಲ್ವೆಂಟ್ ಆಗಿ ಯೂಸ್ ಮಾಡ್ತಾರಪ್ಪ ಅಂದ್ರೆ ಗ್ಲಿಸರಿನ್ ಅಥವಾ ಗ್ಲೈ ಗ್ಲೈಸರಾಲ್ ಅನ್ನ ಸಾಲ್ವೆಂಟ್ ಆಗಿ ಯೂಸ್ ಮಾಡ್ತಾರೆ ಗ್ಲಿಸರಿನ್ ಅನ್ನ ಏನಂತ ಕರೀತಾರಪ್ಪ ಅಂದ್ರೆ ಗ್ಲೈಸರಾಲ್ ಅಂತ ಕರೀತಾರೆ ಅಥವಾ ಫ್ರೊಫೆಲಿನ್ ಗ್ಲೈಸರಾಲ್ ಗೈಕೋಲನ್ ಏನ್ ಮಾಡ್ತಾರಪ್ಪ ಅಂದ್ರೆ ಸಾಲ್ವೆಂಟ್ ಆಗಿ ಯೂಸ್ ಮಾಡ್ತಾರೆ ಬಟ್ ಇಲ್ಲಿ ಏನ್ ಮಾಡಿದ್ರ ಅಂದ್ರೆ ದೈಹಿತ ಅಂದ್ರೆ ಸಾಲ್ವೆಂಟ್ ಆಗಿ ಯೂಸ್ ಮಾಡಿದ್ದಾರೆ ಸೊ ನೋಡ್ರಿ ಇವ್ನ ಯಾಕೆ ಯೂಸ್ ಮಾಡ್ತಾರಂದ್ರೆ ಈ ಪ್ಯಾರಾಸಿಟಮಲ್ ಏನ್ ಇದೆಯಲ್ಲ ಅದಕ್ಕೆ ಏನಪ್ಪಾ ಅಂದ್ರೆ ನಾನ್ ವಾಟರ್ ಸಾಲ್ವೇಬಲ್ ಅಂದ್ರೆ ನೀರಿನಲ್ಲಿ ಕರಗದೇ ಇರುವಂತ ಒಂದು ರೂಪದ ಬೇಸ್ ಕೊಡ್ಲಿ ಅಂತ ಇದನ್ನ ಯೂಸ್ ಮಾಡ್ತಾರೆ ಜೊತೆಗೆ ನೋಡ್ರಿ ಈ ಸಾಲ್ವೆಂಟ್ಸ್ ಅನ್ನ ಯೂಸ್ ಮಾಡೋದ್ರಿಂದ ಇವೇನಪ್ಪ ಅಂದ್ರೆ ಪ್ರಿಸರ್ವೇಟಿವ್ ಅಂದ್ರೆ ಈ ಹಾಳಾಗ್ದಾರೆ ಹಂಗೆ ನೋಡ್ಕೊಳತ್ತೆ ಅಂದ್ರೆ ಸಿರಫ್ ಬೇಗ ಕೆಡದಾರೆ ಹಂಗೆ ನೋಡ್ಕೊಳತ್ತೆ ಜೊತೆಗೆ ನೋಡ್ರಿ ಅದೇ ತಿಕ್ನೆಸ್ ಅಂದ್ರೆ ದಪ್ಪ ಗಟ್ಟಿ ರೂಪದಲ್ಲಿ ಇರುತ್ತೆ ಅಥವಾ ಗಣ ರೂಪದಲ್ಲಿ ಇರುತ್ತೆ ಅಂದ್ರೆ ತುಂಬಾ ದಪ್ಪದಾಗಿರುತ್ತೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಇದನ್ನ ಹಾಕೋದ್ರಿಂದ ಏನಪ್ಪಾ ಅಂದ್ರೆ ಸಿರಫ್ ಟೇಸ್ಟ್ ಬರುತ್ತೆ ಫಾರ್ ಎಕ್ಸಾಂಪಲ್ ನೋಡ್ರಿ ಮಕ್ಕಳಿಗೆ ಕಹಿ ಕಿಯಾದಂತ ಸಿರಫ್ ಕುಡ್ಸಿದ್ರೆ ಅವರು ತುಂಬಾ ಇಷ್ಟ ಪಡೆಯಲ್ಲ ಅದಕ್ಕೋಸ್ಕರ ಅಂದ್ರೆ ಇದನ್ನ ಸ್ವೀಟ್ನಿಂಗ್ ಮಾಡೋಕ ಸ್ವೀಟ್ ಆಗಿ ಬರದಕ್ಕೆ ಏನಪ್ಪಾ ಅಂದ್ರೆ ಇದನ್ನ ಹಾಕ್ತಾರೆ ಜೊತೆಗೆ ನೋಡ್ರಿ ಈ ಸಾಲ್ವೆಂಟ್ಸ್ ಹಾಕೋ ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ ಇವು ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಅಂದ್ರೆ ಈ ಯಾವುದೇ ತರನ ಜೀವಿಗಳ ಬೆಳವಣಿಗೆ ಮಾಡ್ತವೆ ಅಂದ್ರೆ ನೋಡ್ಕೊಳ್ತವೆ ಸೊ ಇದಿಷ್ಟು ಉಪಯೋಗಗಳನ್ನ ಹೇಳಿದ್ಯಾರಪ್ಪ ಅಂದ್ರೆ ಯುನೈಟೆಡ್ ಸ್ಟೇಟ್ಸ್ ನ್ಯಾಷನಲ್ ಸೆಂಟರ್ ಫಾರ್ ಬಯೋಟೆಕ್ನಾಲಜಿ ಮತ್ತೆ ಇನ್ಫಾರ್ಮೇಶನ್ ಇವ್ರ ಪ್ರಕಾರ ಏನಪ್ಪಾ ಅಂದ್ರೆ ಇದು ಈ ಒಂದಿಷ್ಟು ಕಾರ್ಯಗಳನ್ನ ಮಾಡುತ್ತೆ ಯಾವುದು ಸಾಲ್ವೆಂಟ್ಸ್ ಫಸ್ಟ್ ಏನ್ ಮಾಡುತ್ತೆ ಅಂದ್ರೆ ಅದನ್ನ ಸಂರಕ್ಷಣೆ ಮಾಡುತ್ತೆ ಆಮೇಲೆ ತಿಕ್ಕಣಿಂಗ್ ಮಾಡುತ್ತೆ ದಪ್ಪಂಗ್ ಮಾಡುತ್ತೆ ಸ್ವೀಟ್ನಿಂಗ್ ಅಂದ್ರೆ ಆ ಸಿರಾಫನ್ ಇನ್ನು ಸಿ ಸಿ ಆಗಿರಂಗ್ ಮಾಡುತ್ತೆ ಜೊತೆಗೆ ಅಲ್ಲಿ ಯಾವುದೇ ತರ ಅಂತ ಜೀವಿಗಳ ಬೆಳವಣಿಗೆ ಆಗಲ್ಲ ಅಂತ ನ್ಯಾಷನಲ್ ಸೆಂಟರ್ ಫಾರ್ ಬಯೋಟೆಕ್ನಾಲಜಿ ಇನ್ಫಾರ್ಮೇಶನ್ ಅವರು ಯುನೈಟೆಡ್ ಸ್ಟೇಟ್ಸ್ ಹೇಳ್ತಾ ಇದ್ದಾರೆ ಸೊ ನೋಡ್ರಿ ಮೆಡಿಕಲ್ ಎಕ್ಸ್ಪರ್ಟ್ಸ್ ಪ್ರಕಾರ ಏನಪ್ಪ ಅಂದ್ರೆ ಈ ಕಂಪೌಂಡ್ಸ್ ಅನ್ನ ಯೂಸ್ ಮಾಡ್ತಾರಲ್ಲ ಈ ಡೈ ಡೈಇಥಲಿನ್ ಗ್ಲೈಸಾಲ್ ಮತ್ತೆ ಇಥಲಿನ್ ಗ್ಲೈಕಾಲ್ ಏನ್ ಇದೆಯಲ್ಲ ಇದನ್ನ ಏನಪ್ಪ ಅಂದ್ರೆ ನಾನ್ ಟಾಕ್ಸಿಕ್ ಸಾಲ್ವೆಂಟ್ಸ್ ಆಗಿ ಕೆಲವೊಂದ್ ಟೈಮ್ ಸಬ್ಸ್ಟಿಟ್ಯೂಟ್ ಮಾಡ್ತಾರೆ ಅಂತ ಹೇಳ್ತಿದ್ರೆ ಆಮೇಲೆ ನೋಡ್ರಿ ಕಂಪೆರಿಟಿವ್ಲಿ ಏನಪ್ಪಾ ಅಂದ್ರೆ ಗ್ಲಿಸಿರಾಲ್ ಮತ್ತೆ ಇನ್ನೊಂದು ಸಬ್ಸ್ಟಿಟ್ಯೂಟ್ ಏನಪ್ಪಾ ಅಂದ್ರೆ ಇದು ಚೀಪ್ ಆಗಿರುತ್ತೆ ಅದಕ್ಕೋಸ್ಕರ ಏನಪ್ಪಾ ಅಂದ್ರೆ ಇದನ್ನ ಸಬ್ಸ್ಟಿಟ್ಯೂಟ್ ಆಗಿ ಮಾಡ್ತಾರೆ ಸೊ ನೋಡ್ರಿ ಆಲ್ರೆಡಿ ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ಇನ್ಸ್ಟೆಂಟ್ಸ್ ಬಂದಿದೆ ಇದು ಫಸ್ಟ್ ಟೈಮ್ ಈ ತರ ಆಗಿದೆ ಅಂದ್ರೆ ಇದು ಫಸ್ಟ್ ಟೈಮ್ ಆಗಿಲ್ಲ ಇದಕ್ಕಿಂತ ಮುಂಚೆನು ಈ ತರ ಅಂತ ಇನ್ಸಿಡೆಂಟ್ ಆಗಿದೆ ಸೊ ನೋಡ್ರಿ ಲಾಸ್ಟ್ ವರ್ಷ ಏನಪ್ಪಾ ಅಂದ್ರೆ ಉದ್ಪುರ್ ಡಿಸ್ಟ್ರಿಕ್ಟ್ ಜಮ್ಮು ದಲ್ಲಿ ಏನಪ್ಪಾ ಅಂದ್ರೆ ಇದೇ ತರನ ಅಂತ ಸಿರಫ್ ಅನ್ನ ಕೊಡ್ದೇನಪ್ಪ ಅಂದ್ರೆ ಅಲ್ಲಿ ಹಿಮಾಚಲ ಪ್ರದೇಶದಲ್ಲಿ ಮ್ಯಾನುಫ್ಯಾಕ್ಚರ್ ಅಂತ ಸಿರಫ್ ಏನಪ್ಪಾ ಅಂದ್ರೆ ಹನ್ನೆರಡು ಮಕ್ಕಳು ತೀರ್ಕೊಂಡಿದ್ರು ಮುಂಚೆ ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ಘಟನೆಗಳಾಗಿದ್ವು ಸೊ ನೋಡ್ರಿ ಆ ಘಟನೆಗಳು ಆಗಿದ್ವಪ್ಪ ಅಂದ್ರೆ ಹತ್ತೊಂಬತ್ ನೂರ ಎಪ್ಪತ್ ಮೂರಲ್ಲಿ ನೋಡ್ರಿ ಇದೇ ತರನಂತ ಸಿಮಿಲರ್ ಇನ್ಸಿಡೆಂಟ್ ಆಗಿತ್ತು ಎಸ್ಪೆಷಲಿ ಎಲ್ಲಪ್ಪ ಅಂದ್ರೆ ಚೆನ್ನೈನ ಎಗ್ಮೋರ್ ಹಾಸ್ಪಿಟಲ್ ಏನಪ್ಪಾ ಅಂದ್ರೆ ಈ ತರದ ಇನ್ಸಿಡೆಂಟ್ ಆಗಿತ್ತು ಅಲ್ಲಿ ಹದಿನಾಲ್ಕು ಜನ ಮಕ್ಕಳು ತೀರ್ಕೊಂಡಿದ್ರು ಇದಾದ್ಮೇಲೆ ಹತ್ತೊಂಬತ್ನೂರ ಎಂಬತ್ತಲ್ಲಿ ಏನಪ್ಪ ಅಂದ್ರೆ ಮುಂಬೈದ ಜೆ ಜೆ ಹಾಸ್ಪಿಟಲ್ ಏನಪ್ಪ ಅಂದ್ರೆ ಇದೇ ತರ ಅಂತ ಒಂದು ಘಟನೆ ನಡೆದು ಹದಿನಾಲ್ಕು ಮಕ್ಕಳು ತೀರ್ಕೊಂಡಿದ್ರು ಇದಾದ್ಮೇಲೆ ಹತ್ತೊಂಬತ್ತು ನೂರ ತೊಂಬತ್ ಒಂಬತ್ತರಲ್ಲಿ ಏನಪ್ಪ ಅಂದ್ರೆ ಹತ್ತೊಂಬತ್ತು ಮೂವತ್ತ್ ಮೂರು ಏನ್ ಮಾಡ್ಕೊಂಡಿದ್ರು ಅಂದ್ರೆ ತೀರ್ಕೊಂಡಿದ್ರು ಎಸ್ಪೆಷಲಿ ನೋಡ್ರಿ ನ್ಯೂ ಡೆಲ್ಲಿ ಏನಪ್ಪ ಅಂದ್ರೆ ಇದೇ ತರಹ ಅಂತ ಇನ್ಸಿಡೆಂಟ್ ಆಗಿ ತೀರ್ಕೊಂಡಿದ್ರು ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಇಂಡಿಯನ್ ಅಥಾರಿಟೀಸ್ ಏನ್ ಅಂದ್ರೆ ಸೊ ಇಂಡಿಯನ್ ಅಥಾರಿಟೀಸ್ ಏನ್ ಹೇಳ್ತಿದ್ರೆ ಅಂದ್ರೆ ಈ ತರನದ್ ಯಾವ್ದೇ ಡ್ರಗ್ಸ್ ಬಂದ್ರು ಸಹ ಏನಪ್ಪ ಅಂದ್ರೆ ಒಂದು ದೇಶ ಎಕ್ಸ್ಪೋರ್ಟ್ ಮಾಡ್ಕೊಂಡ್ರೆ ಅಥವಾ ಅವ್ರ ಏನಾದ್ರು ಅದನ್ನ ಇಂಪೋರ್ಟ್ ಮಾಡ್ಕೊಂಡ್ರೆ ಅವ್ರ ಮುಂಚೆ ಏನ್ ಮಾಡ್ಬೇಕಂದ್ರೆ ಅದನ್ನ ಟೆಸ್ಟಿಂಗ್ ಅನ್ನ ಮಾಡ್ಬೇಕು ಟೆಸ್ಟಿಂಗ್ ಅನ್ನ ಮಾಡ್ಕೊಂಡು ಏನಪ್ಪ ಅಂದ್ರೆ ಇಂಪೋರ್ಟ್ ಅನ್ನ ಮಾಡ್ಬೇಕಾಗತ್ತೆ ಸೊ ಆ ತರನಾಗಿ ಟೆಸ್ಟಿಂಗ್ ಅನ್ನ ಮಾಡದೆ ಇಂಪೋರ್ಟ್ ಮಾಡ್ಕೊಂಡ್ರೆ ಏನಾದ್ರೆ ಸಮಸ್ಯೆ ಆಗುತ್ತೆ ಅಂತ ಅವರು ಹೇಳ್ತಿದ್ದಾರೆ ಸೊ ಹಾಗಾಗಿ ನೋಡ್ರಿ ಇಂಡಿಯನ್ ಅಥಾರಿಟೀಸ್ ಏನ್ ಹೇಳ್ತಿದ್ರು ಅಂದ್ರೆ ನೀವು ಏನ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ಸ್ ಇದೆಯಲ್ಲ ಅದ್ರಲ್ಲಿರುವಂತ ಸಿರಫನ್ ಅನ್ನು ಟೆಸ್ಟ್ ಮಾಡ್ರಿ ಅದ್ರದೇನ್ ಸಮಸ್ಯೆ ಇಲ್ಲ ಜೊತೆಗೆ ನೋಡ್ರಿ ಯಾವುದೇ ಕಂಟ್ರಿ ಏನಾದ್ರೂ ಇಂಪೋರ್ಟ್ ಅನ್ನ ಮಾಡ್ಕೋತಿರ್ಬೇಕಾರೆ ಎಸ್ಪೆಷಲಿ ಈ ತರದಾದಂತ ಕೆಮಿಕಲ್ಸ್ ಅನ್ನ ಇಂಪೋರ್ಟ್ ಮಾಡ್ಬೇಕಾರೆ ಅವ್ರ ಏನಪ್ಪ ಅಂದ್ರೆ ಕ್ವಾಲಿಟಿ ಟೆಸ್ಟ್ ಅನ್ನ ಮಾಡ್ಬೇಕಂತ ಹೇಳ್ತಿದ್ದಾರೆ ಇಂಡಿಯಾದಲ್ಲಿ ನೋಡ್ರಿ ಈ ಡ್ರಗ್ ಅನ್ನ ಬ್ಯಾನ್ ಮಾಡಿದ್ದಾರೆ ಎಸ್ಪೆಷಲಿ ಇಂಡಿಯಾದಲ್ಲಿ ಯಾರು ಡ್ರಗ್ ಕಂಟ್ರೋಲ್ ಅನ್ನ ಅಂದ್ರೆ ಡ್ರಗ್ಸ್ ಸ್ಟ್ಯಾಂಡರ್ಡ್ ಅಂಡ್ ಕಂಟ್ರೋಲ್ ಆರ್ಗನೈಸೇಷನ್ ಸೆಂಟ್ರಲ್ ಡ್ರಗ್ ಸ್ಟ್ಯಾಂಡರ್ಡ್ ಅಂಡ್ ಕಂಟ್ರೋಲ್ ಆರ್ಗನೈಸೇಷನ್ ಅವರು ಈ ತರದ ಡ್ರಗ್ಸ್ ಅನ್ನ ಕಂಟ್ರೋಲ್ ಮಾಡ್ತಾರೆ ಹಾಗಾಗಿ ಅವ್ರೇನ್ ಅಂದ್ರೆ ಯಾರಾದ್ರೂ ಇಂಪೋರ್ಟ್ ಮಾಡ್ಕೊಂಡ್ರೆ ಅದನ್ನ ಮುಂಚೆ ಟೆಸ್ಟ್ ಮಾಡ್ಬೇಕಂತ ಹೇಳ್ತಿದ್ದಾರೆ ಸೊ ಇದು ಏನಪ್ಪಾ ಅಂದ್ರೆ ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್ ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಡಿಸ್ಕಸ್ ಮಾಡೋದ ಅಲ್ಲಿವರೆಗೂ ನೋಡ್ತಾ ಇರೋ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು